ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್ ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್ ನಿಪ್ಪಾನ್ ಪೇಂಟ್ ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್ ಎಸ್ಡಿಎಂ ಕಾಲೇಜು ಉಜಿರೆ ನಮಸ್ಕಾರ ಇದು ಇವತ್ತಿನ ಪ್ರಚಲಿತ ಎಸ್ ಈ ದಿವಸ ನಾವು ಅನೇಕ ಮಂದಿ ಜೊತೆಗೆ ನಾವು ನೇರವಾಗಿ ಫೋನ್ ಅಲ್ಲಿ ಅಥವಾ ಎಸ್ ದೂರವಾಣಿ ಮೂಲಕ ಮಾತಾಡ್ಲಿಕ್ಕೆ ಇದ್ದೇವೆ ಪ್ರಮುಖವಾಗಿ ನಾವು ಇವತ್ತು ಮಾತನಾಡ್ತಾ ಇರುವಂಥ ವಿಚಾರ ಜಿಲ್ಲೆಯಲ್ಲಿ ಒಂದಷ್ಟು ಸಂಚಲನವನ್ನು ಮೂಡಿಸಿರುವಂಥ ವಿಚಾರ ಅದು ಕಬಕದಲ್ಲಿ ನಿನ್ನೆ ದಿವಸ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ನಡೆದಂಥ ಏನೋ ಒಂದು ಅಹಿತಕರ ಘಟನೆ ಏನಿದೆ ಈ ಘಟನೆ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೇವೆ ಜೊತೆಗೆ ಅನೇಕ ಮಂದಿ ಈ ಘಟನೆಗಳ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಅವರವರ ಪ್ರತಿಕ್ರಿಯೆಯನ್ನು ನಾವು ನಿಮ್ಮ ಮುಂದೆ ತೋರಿಸಲಿಕ್ಕಿದ್ದೇವೆ ಕಬಕ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿನ್ನೆ ದಿವಸ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಏನು ಸ್ವಾತಂತ್ರ್ಯ ದಿನಾಚರಣೆಯ ಸಲುವಾಗಿ ಆಯೋಜಿಸಲಾದಂಥ ಮೆರವಣಿಗೆಯ ವಾಹನದಲ್ಲಿ ಇರಿಸಲಾಗಿದ್ದಂಥ ಫೋಟೋದ ಬಗ್ಗೆ ಸಾರ್ವರ್ಕರವರ ಫೋಟೋ ಇತ್ತು ಫೋಟೋದ ಬಗ್ಗೆ ಸ್ಥಳೀಯ ಎಸ್ ಡಿ ಪಿ ಐ ಕಾರ್ಯಕರ್ತರು ಆಕ್ಷೇಪ ಎತ್ತಿದ್ದರು ಸಾರ್ವರ್ಕರವರು ಸ್ವಾತಂತ್ರ್ಯ ಹೋರಾಟಗಾರನೋ ಅನ್ನುವಂಥ ಪ್ರಶ್ನೆ ಅವರದು ಅವರು ಸ್ವಾತಂತ್ರ್ಯ ಹೋರಾಟಗಾರರು ಅಲ್ಲ ಅವ್ರನ್ನ ಯಾಕೆ ಇರಿಸಿದ್ದೀರಿ ಅನ್ನುವಂಥ ಒಂದು ವಿಚಾರದ ಬಗ್ಗೆ ತಗಾದೆ ಆಕ್ರೋಶವನ್ನು ವ್ಯಕ್ತಪಡಿಸಿ ಅಲ್ಲಿ ಒಂದಷ್ಟು ಹೊತ್ತು ಸ್ವಲ್ಪ ಏನು ಬಿಗುವಿನ ವಾತಾವರಣ ಉಂಟಾಯಿತು ಸೊ ಇಂಥ ಸಂದರ್ಭದಲ್ಲಿ ಪಿ ಡಿ ಒ ಮತ್ತು ಪಂಚಾಯತ್ ಅಧ್ಯಕ್ಷರು ಈ ಒಂದು ಸ್ಥಳೀಯ ಆಕ್ರೋಶಿತ ಎಸ್ ಡಿ ಪಿ ಐ ಕಾರ್ಯಕರ್ತರನ್ನು ಸಮಾಧಾನಪಡಿಸಲಿಕ್ಕೆ ಪ್ರಯತ್ನ ಪಟ್ಟರು ಆದರೆ ಸಮಾಧಾನ ಆಗಲಿಲ್ಲ ಅವರು ಸಮಾಧಾನ ಆಗಿಲ್ಲ ಕೊನೆಗೆ ಪೊಲೀಸರೇ ಬಂದೆ ಘಟನೆಯನ್ನು ಸ್ವಲ್ಪ ತಿಳಿಗೊಳಿಸಬೇಕಾಯಿತು ಮತ್ತೆ ಆಮೇಲೆ ಏನು ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಯಿತು ಪುತ್ತೂರು ಠಾಣೆಯಲ್ಲಿ ಮತ್ತು ಎಸ್ ಅರೆಸ್ಟ್ ಕೂಡ ನಡೆದಿದೆ ನೀವು ಇಲ್ಲಿ ವಿಜುವಲಲ್ಲಿ ನೀವು ನೋಡ್ತಾ ಇದ್ದೀರಿ ನಿನ್ನೆ ದಿವಸದ ಘಟನಾವಳಿ ಅದು ಕಾನೂನು ಆಕ್ಷನ್ ಬೇಕಾದ್ರೆ ಏನ್ ಬೇಕಾದ್ರೆ ಪಂಚಾಯತ್ ಮಾಡಿಸಿ ಇದು ನಿನ್ನೆ ದಿವಸ ಕಬಕದಲ್ಲಿ ಪುತ್ತೂರು ತಾಲೂಕಿನ ಕಬಕ ಪಂಚಾಯತ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಂಥ ಘಟನೆ ಇದು ಎಸ್ ಡಿ ಪಿ ಐ ಕಾರ್ಯಕರ್ತರು ಮತ್ತು ಈ ಪಂಚಾಯತ್ನಲ್ಲೇ ಇಬ್ಬರು ಎಸ್ ಡಿ ಪಿ ಐ ಸದಸ್ಯರು ಕೂಡ ಇದ್ದಾರೆ ಅವರು ಎತ್ತಿರುವಂಥ ಪ್ರಶ್ನೆ ಎಸ್ ನೀವು ಪಂಚಾಯತ್ನ ವತಿಯಿಂದ ನಡೆಸಲಾಗ್ತಾ ಇರುವಂಥ ಕಾರ್ಯಕ್ರಮ ಆ ಹಿನ್ನೆಲೆಯಲ್ಲಿ ನಡೀತಾ ಇರುವಂಥ ಮೆರವಣಿಗೆ ಇದರಲ್ಲಿ ನೀವು ಎಸ್ ನೀವು ಗಾಂಧಿ ಫೋಟೋ ಬಗ್ಗೆ ಅಥವಾ ಬೇರೆ ಯಾವುದೇ ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋಗಳ ಬಗ್ಗೆ ನಮಗೆ ಆಕ್ಷೇಪ ಅಲ್ಲ
ನಾವು ಸಾರ್ವರ್ಕರ್ ಫೋಟೋವನ್ನು ನೀವು ಯಾವ ರೀತಿ ಅಥವಾ ಯಾಕೆ ಇಲ್ಲಿ ಇರಿಸಿದಿರಿ ಅನ್ನುವಂಥ ಆಕ್ಷೇಪ ಅವರಿಂದ ಬಂದಂತು. ಎಸ್, ಈಗ ಈ ಒಂದು ಘಟನೆ ಬಗ್ಗೆ ನಿನ್ನೆಯಿಂದ ಇವತ್ತಿನ ತನಕ ಈ ಸಂಜೆ ತನಕ ಅನೇಕ ಮಂದಿ ಮಾತನಾಡಿದ್ದಾರೆ. ಅದು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷದವರಿರ್ಬೋದು, ಬಿ ಜೆ ಪಿ ಪಕ್ಷದ ಮುಖಂಡರಿರ್ಬೋದು, ಜೊತೆಗೆ ಸುತ ಎಸ್ ಡಿ ಪಿ ಐ ಮುಖಂಡರುಗಳು ಕೂಡ ಮಾತನಾಡಿದ್ದಾರೆ. ಸೊ ಒಂದು ವಾದ ಮತ್ತೊಂದು ಏನು ಪ್ರತಿವಾದ ತರ್ಕ, ಸೊ ಏನೆಲ್ಲ ವಿಚಾರಗಳು ಇವತ್ತು ಚರ್ಚೆಗೆ ಬರ್ತಾ ಉಂಟು ಅನ್ನುವಂಥದ್ದು ಇಲ್ಲಿ ಬೇರೆ ಬೇರೆ ಒಟ್ಟು ನಾವು ಕೂಡ ಮತ್ತೆ ಈ ಚರ್ಚೆಯ ನಡುವೆ ಸೇರಿಕೊಂಡು ಸೇರಿಗೆ ಸವಾ ಸೇರು ಮಾಡೋದು ಅದಕ್ಕಿಂತ ಎಸ್ ಎಲ್ಲರೂ ಇವತ್ತು ಹೊರಗಡೆ ನಿಂತ್ಕೊಂಡು ಅನೇಕ ಮಂದಿ ಮಾತಾಡಿದ್ದಾರೆ. ಅವರೆಲ್ಲ ಮಾತನಾಡಿದಂದೇ ನಾನು ತೋರಿಸ್ತಾ ಹೋಗ್ತೇನೆ ಒನ್ ಬೈ ಒನ್. ಒಬ್ಬರ ಬಳಿಕ ಒಬ್ಬರು ಇವತ್ತು ಮಾತನಾಡಿದ ವಿಚಾರವನ್ನು ನಿಮಗೆ ತೋರಿಸ್ತೇನೆ. ನಿಮ್ಮ ತೀರ್ಮಾನಕ್ಕೆ ಬಿಟ್ಟಿರುವಂಥ ವಿಚಾರ, ನಿಮ್ಮ ತೀರ್ಮಾನಕ್ಕೆ ಬಿಟ್ಟಿರುವಂಥ ವಿಚಾರ. ಎಸ್, ನಾನು ಈ ಘಟನೆಯ ಬಗ್ಗೆ ಮೊದಲಾಗಿ ಪುತ್ತೂರು ತಾಲೂಕು ಎಸ್ ಡಿ ಪಿ ಐ ಅಧ್ಯಕ್ಷರಾಗಿರುವಂಥ ಸಿದ್ದಿಕ್ ಅವರು ಮಾತನಾಡಿರುವಂಥದ್ದು ಸ್ಪಷ್ಟೀಕರಣ. ಯಾಕಂತ ಹೇಳಿದ್ರೆ ಈ ಘಟನೆಯ ಬಗ್ಗೆ ಆಕ್ಷೇಪ ಅಥವಾ ಈ ಏನು ಮೆರವಣಿಗೆ ಬಗ್ಗೆ ಆಕ್ಷೇಪ ಎತ್ತಿದ್ದು ಎಸ್ ಡಿ ಪಿ ಐ, ಸೋಷಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಸೊ ಹಾಗಾಗಿ ಅಲ್ಲಿನ ಪುತ್ತೂರು ತಾಲೂಕಿನ ಅಧ್ಯಕ್ಷರು ಮಾತಾಡಿದ್ದಾರೆ. ಆ ನಂತರ ನಾನು ವಿಶ್ವ ಹಿಂದೂ ಪರಿಷತ್ತಿನ ಶರಣ್ ಪಂಪುಯಲ್ ಅವರು ಮಾತನಾಡಿರುವಂಥದ್ದು, ಜೊತೆಗೆ ಶಾಸಕರಾಗಿರುವಂಥ ಭರತ್ ಶೆಟ್ಟಿ ಅವರು ಮಾತನಾಡಿರುವಂಥದ್ದು, ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮಾತನಾಡಿರುವಂಥದ್ದು, ಅಂಗಾರ ಅವರು ಮಾತನಾಡಿರುವಂಥದ್ದು, ಮಠಂದೂರು ಸಂಜುವ ಮಠಂದೂರು ಅವರು ಮಾತನಾಡಿರುವಂಥದ್ದು, ರಮನಾಥ್ ರೈ ಅವರು ಮಾತನಾಡಿರುವಂಥದ್ದು, ಎಲ್ಲರೂ ಮಾತನಾಡಿರುವುದನ್ನು ನಾವು ನೋಡೋಣ. ಎಸ್, ನಾನು ಇವಾಗ ಸಿದ್ದಿಕ್ ಅವರು ಮಾತನಾಡಿದ್ದಾರೆ, ಏನು ಮಾತಾಡಿದ್ದಾರೆ ಅಂತ ನೋಡೋಣ. ಅವರು ಪುತ್ತೂರು ತಾಲೂಕು ಎಸ್ ಡಿ ಪಿ ಐ ಅಧ್ಯಕ್ಷರು. ಎಸ್, ಸ್ವಾತಂತ್ರ್ಯದ ಎಲ್ಲರಿಗೂ 75ನೇ ದಿನದ ಸ್ವಾತಂತ್ರ್ಯದ ಶುಭಾಶಯಗಳು. ಇವತ್ತು ಬೆಳಿಗ್ಗೆ ಕಬಕ ಗ್ರಾಮ ಪಂಚಾಯತ್ನಲ್ಲಿ ಸಾರ್ವರ್ಕರ ಫೋಟೋ ಹಾಕಿಕೊಂಡು ಒಂದು ಪಂಚಾಯತ್ ವತಿಯಿಂದ ಒಂದು ಸ್ವಾತಂತ್ರ್ಯ ರಥ ಅಂತೇಳಿ ಒಂದೊಂದು ರಥ ಹೊರಡುವ ಸಂದರ್ಭದಲ್ಲಿ ಅಲ್ಲಿಯವರು ಸೇರಿಕೊಂಡು ಇಲ್ಲಿಯವರೆಗೆ ಈ ಸ್ವಾತಂತ್ರ್ಯ ಸಿಕ್ಕಿ 73 ವರ್ಷಗಳಲ್ಲಿ ಕಾಣದಂತಹ ಒಂದು ರಥದಲ್ಲಿ ಸಾರ್ವರ್ಕರ ಫೋಟೋ, ಇಲ್ಲಿಯವರೆಗೆ ಸಾರ್ವರ್ಕರ್ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳುವಂಥದ್ದು ಯಾರೂ ಇಲ್ಲ, ಅದಕ್ಕೊಂದು ಇದಿದೆ. ಅಂತಹ ಒಂದು ವ್ಯಕ್ತಿಯ ಫೋಟೋವನ್ನು ಹಾಕಿಕೊಂಡು ಈ ದಿನ ಮಾಡಬೇಕಿತ್ತು ಅಂತೇಳಲ್ಲಿ ಇವರು ಕೇಳ್ತಾರೆ. ಪಿ ಡಿ ಒ ಇದ್ದರು ಅಧ್ಯಕ್ಷರಲ್ಲಿ ಕೇಳುವಾಗ ಅಲ್ಲಿ ಸ್ವಲ್ಪ ಮಾತುಕತೆ ಆಗ್ತದೆ. ಅವರ ಫೋಟೋವನ್ನು ತೆಗೆದು ನೀವು ಯಾರ ಫೋಟೋ ಬೇಕಾದರೂ ಹಾಕಿ, ಪ್ರಧಾನಮಂತ್ರಿ ಬೇಕಾದರೂ ಫೋಟೋ ಹಾಕಿ, ಸಾರ್ವರ್ಕರ ಫೋಟೋ ತೆಗಿಬೇಕು ಅಂತ ಹೇಳಿದ್ದಾರೆ. ಆ ರೀತಿಯಾಗ ಸ್ವಲ್ಪ ಅಲ್ಲಿ ಮಾತುಕತೆಯಾಗಿ ಸ್ವಲ್ಪ ಇದಾಗಿದೆ ಹೊರತು ಬೇರೇನು ಘಟನೆ ಅಲ್ಲಿ ನಡೆಯಲಿಲ್ಲ, ಬೇರೆ ಯಾವುದೇ ಘಟನೆ ನಡೆಯಲಿಲ್ಲ. ಅದರ ನಂತರ ಪೊಲೀಸ್ ಅಧಿಕಾರಿಯವರು ಬಂದು ಆ ರಥಯಾತ್ರೆಯನ್ನು ಮಾಡ್ತಾರೆ. ಅದಾದ ರೀತಿ ರಥಯಾತ್ರೆ ಮುಂದುವರಿತು. ಏಕಾಏಕಿ ಈ ಪಂಚಾಯತ್ನವರು, ಈ ಪಿ ಡಿ ಒ ಅಧ್ಯಕ್ಷರು ಏಕಾಏಕಿ ಅಲ್ಲಿ ಎಸ್ ಡಿ ಪಿ ಐಯ ಎರಡು ನಮ್ಮ ಅಭ್ಯರ್ಥಿಗಳಿದ್ದಾರೆ ಅದರಲ್ಲಿ, ಆದರೂ ಕೂಡ ಅವರು ಕೂಡ ಅವರಲ್ಲಿ ಕೇಳಿದೆವು ಇಂಥದ್ದೇನಾದರೂ ಮೆಸೇಜ್ ಇತ್ತಾ, ಇದು ಏನೂ ಇಲ್ಲ, ಯಾರಿಗೂ ಅದರ ಮಾಹಿತಿ ಇಲ್ಲ. ಏಕಾಏಕಿ ಒಂದು ಇಂತಹ ಯಾತ್ರೆ ಹೋಗೋದು, ಬೇರೆ ಯಾವುದೇ ಪಂಚಾಯತಲ್ಲಿ ನಾವು ಕಾಣಲಿಲ್ಲ, ಇವತ್ತು ಕಾಣಲಿಲ್ಲ ಅಂತ ಒಂದು ಯಾತ್ರೆ ಇವತ್ತು ಕಾಣಲಿಲ್ಲ. ಅದು ಅವ್ರು ಯಾಕೆ ಆಗಿ ರೀತಿ ಮಾಡಿದ್ದಾರೆ ಪಂಚಾಯತ್ನವರು ಅಂತ ಹೇಳೋದು ನಮಗೆ ಗೊತ್ತಿಲ್ಲ. ಅದರ ಬಗ್ಗೆ ನಾವು ಖಂಡನೆ ನೀಡ್ತೇವೆ ಅವರ ಇದರ ಬಗ್ಗೆ. ಅದರಲ್ಲಿ ಟಿಪ್ಪು ಸುಲ್ತಾನ ಫೋಟೋಯನ್ನು ಹಾಕ್ಬೇಕಂತೆ ಒತ್ತಾಯ ಮಾಡಿ ಅಲ್ಲಿ, ಅದು ಕೂಡ ನಮ್ಮ ಗಮನಕ್ಕೆ ಸರಿಯಾಗಿ ಬರಲ್ಲ. ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಸಾರ್ವರ್ಕರ ಫೋಟೋ ಹಾಕುವಾಗ ಟಿಪ್ಪುವರ ಫೋಟೋವು ಹಾಕ್ಬೋದು. ಟಿಪ್ಪು ಸುಲ್ತಾನ್ ಕೂಡ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ. ಈ ಸಾರ್ವರ್ಕರ್ ಸ್ವಾತಂತ್ರ್ಯ ಹೋರಾಟಗಾರದ್ದು ಇತ್ತೀಚಿನ ಒಂದೆರಡು ಬಿ ಜೆ ಪಿ ಸರ್ಕಾರ ಬಂದ ನಂತರ. ಟಿಪ್ಪು ಸುಲ್ತಾನ್ ಸ್ವಾತಂತ್ರ್ಯ ಹೋರಾಟಗಾರ 150 ವರ್ಷದ ಇತಿಹಾಸವಿದೆ. ನಾವು ಕಲಿತಂಥ ಚರಿತ್ರೆ ಪುಸ್ತಕದಲ್ಲಿ, ನಾನು ಕಲಿತ ಶಾಲೆಗಳಲ್ಲಿ ಎಲ್ಲರಲ್ಲೂ ಕೂಡ ಟಿಪ್ಪು ಸುಲ್ತಾನ್ ಸ್ವಾತಂತ್ರ್ಯ ಹೋರಾಟಗಾರ ಅಂತಿತ್ತು. ಟಿಪ್ಪು ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ ಅಂತ ಎಲ್ಲಿಯೂ ಕೂಡ ಹೇಳಲಿಲ್ಲ. ಸ್ವಾತಂತ್ರ್ಯ ಹೋರಾಟಗಾರ ಈಗಿನವರು ಕೆಲವರು ಸಾರ್ವರ್ಕರ್ ಹೋರಾಟಗಾರ ಟಿಪ್ಪು ಸುಲ್ತಾನ್ ಹೋರಾಟಗಾರ ಅಲ್ಲ ಅಂತ ಹೇಳ್ತಾರೆ. ಅಂತ ಘಟನೆ ನಡೀಲಿಲ್ಲ, ದೇಶದ್ರೋಹದಂತಹ ಯಾವುದೇ ಘಟನೆ ನಡೀಲಿಲ್ಲ. ಇದೇ ಜನ ಆಯುತು ಇಂಡಿಯಾ ದೇಶದ ಧ್ವಜಾರೋಹಣ ಮಾಡಿಕೊಂಡು ಅದಕ್ಕೆ ಸಲ್ಯೂಟ್ ಹೊಡೆದು ಜನಗಣಮಣವನ್ನು ಅಲ್ಲಿ ಮಾಡಿ ಬಂದಂತಹ ವ್ಯಕ್ತಿಗಳು ಸಾರ್ವರ್ಕರ ಫೋಟೋ ತೆಗಿಬೇಕು ಅಂತ ಹೇಳಿದ್ದೆ ಹೊರತು ಬೇರೆನಲ್ಲಿ ಹೇಳಲಿಲ್ಲ. ದೇಶದ್ರೋಹ ಹೇಗಾಗ್ತದೆ? ಯಾವುದು ರಾಜಕೀಯ ಕುಮ್ಮಕ್ಕು ಇದರಲ್ಲಿ? ರಾಜಕೀಯ ಅಂತ ಇದನ್ನು ರಾಜಕೀಯವಾಗಿ ಇದರನ್ನು ಬಳಸಿಕೊಳ್ತಾ ಇದ್ದಾರೆ. ಬೇರೆ ಬೇರೆ ಇವಾಗ ಬಂಧಿಸಿದ್ದಾರೆ ಅಂತ ಮಾಹಿತಿ ಇದೆ. ಮೂವರು ಅವರು ಆ ಪಿ ಡಿ ಒ ಮತ್ತು ಅಧ್ಯಕ್ಷರ ಬಗ್ಗೆ ಕೇಸು ಕೊಡಲಿಕ್ಕೆ ಬಂದಾಗ
ಅವರನ್ನು ಅಲ್ಲಿ ಕೂತ್ಕೊಳಿಸಿದ್ದಾರೆ. ಅವರ ಮೇಲೆ ಇದು ಮಾಡಿ ನಾವು ಅದು ಅವರ ಬಗ್ಗೆ ವಿಚಾರಣೆ ಮಾಡಿದ್ದೇವೆ. ಅದೇನು ಕಾನೂನು ಕ್ರಮ ಇದೆ ಅದು ಪೊಲೀಸ್ ಅಧಿಕಾರಿಯವರು ಮಾಡುತ್ತಾರೆ. ಪ್ರತಿಭಟನೆ ನಾವೀಗ ಕೈಬಿಟ್ಟಿದ್ದೇವೆ. ಇವತ್ತು ನಾಳೆ ನೋಡಿ ಏನೆಲ್ಲ ಮುಂದಿನ ಇದನ್ನು ನೋಡಿಕೊಂಡು ಅನಿವಾರ್ಯವಾದಲ್ಲಿ ಪ್ರತಿಭಟನೆ ಮಾಡಿಕೊಳ್ತೇವೆ. ಇವತ್ತಿನ ಪ್ರತಿಭಟನೆಯನ್ನು ಕೈಬಿಟ್ಟಿದ್ದೇವೆ. ಇವತ್ತು ಕರ್ಫ್ಯೂದ ಕಾರಣ ನಾವು ನೋಡಿಕೊಂಡು ನಾಳೆ ಇದನ್ನು ನೋಡಿಕೊಂಡು ಪ್ರತಿಭಟನೆ ಮಾಡಿದ್ದೇವೆ. ಅಡಿಷನಲ್ ಎಸ್ ಪಿ ಅವರು ಬಂದಿದ್ರು, ಅವ್ರು ನಮ್ಮಲ್ಲಿ ಏನು ಹೇಳಲಿಲ್ಲ ಈ ವಿಷಯದಲ್ಲಿ. ಯಾವುದು ಮನವಿ ಮಾಡಿದ್ದೀರಿ? ನಾವು ಮನವಿ ಮಾಡಲಿಲ್ಲ. ನಾವೇನು ನಿಮ್ಮ ಕಾನೂನು ರೀತಿ ಉಂಟು ಅದರ ಸತ್ಯಾಂಶ ತಿಳಿದುಕೊಂಡು ಅವರು ಮಾತನಾಡಿರುವಂತ ವಿಚಾರ ಇದು. ಎಸ್, ಅವರು ಹೇಳುವಂತದ್ದು ನಾವು ನಮ್ಮದೇನು ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮಕ್ಕೆ ನಮ್ಮ ಆಕ್ಷೇಪ ಅಲ್ಲ, ಆದರೆ ನೀವು ಏನು ಆ ಮೆರವಣಿಗೆಗೆ ಬೆಳೆಸಿದಂತ ವಾಹನದಲ್ಲಿ ಇರಿಸಲಾಗಿದ್ದ ಅಥವಾ ಬಳಸಲಾಗಿದ್ದ ಫೋಟೋ, ಈ ಫೋಟೋದ ವಿಚಾರವಾಗಿ ನಮ್ಮ ತಕರಾರು. ಒಂದು ವೇಳೆ ಸಾವರ್ಕರ್ ಅವರ ಫೋಟೋ ನೀವು ಬಳಸಿದ್ದೇ ಆದರೆ ಎಸ್, ಟಿಪ್ಪು ಸುಲ್ತಾನ್ದು ಕೂಡ ಫೋಟೋ ಬಳಸಿಕೊಳ್ಳಬಹುದಿತ್ತು ಅಂತ ನಮ್ಮ ಕಾರ್ಯಕರ್ತರು ಅಲ್ಲಿ ಹೇಳಿದ್ದಾರೆ. ಟಿಪ್ಪು ಸುಲ್ತಾನ್ ಕೂಡ ಸ್ವಾತಂತ್ರ್ಯ ಹೋರಾಟಗಾರ. ಸೊ ಹಾಗಾಗಿ ನಮಗೆ ಸಾವರ್ಕರ್ ಅವರು ಅವರೇನು ಸ್ವಾತಂತ್ರ್ಯ ಹೋರಾಟಗಾರರು ಅನ್ನೋ ಬಗ್ಗೆ ದಾಖಲೆಗಳು ಇಲ್ಲ, ಯಾವ ದಾಖಲೆಗಳು ಕೂಡ ತೋರಿಸುವುದಿಲ್ಲ ಅನ್ನುವಂಥದ್ದು ಅದು ಸಿದ್ದಿಕ್ ಅವರದು ವಾದ ಮತ್ತು ಅವರ ಅಭಿಪ್ರಾಯ ಮತ್ತು ಅವರ ಸಂಘಟನೆಗಳ ಕೊಟ್ಟಂಥ ಏನು ಅಭಿಪ್ರಾಯ ಮತ್ತು ಸಮರ್ಥನೆ ನಿನ್ನೆಯ ಘಟನೆಗೆ. ಎಸ್, ನಾವು ಕಾರ್ಯಕ್ರಮಕ್ಕೆ ವಿರೋಧಿಗಳಲ್ಲ, ನಮ್ಮದು ಆಕ್ಷೇಪ ನೀವು ಬಳಸಿಕೊಂಡ ಫೋಟೋ ಏನಿದೆ ಅದರ ಬಗ್ಗೆ ನಮ್ಮ ಆಕ್ಷೇಪ ಅಂತ. ಎಸ್, ಈ ಒಂದು ಘಟನೆಯ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಎಮ್ ಎಲ್ ಎಗಳು ಮತ್ತು ಏನು ಜಿಲ್ಲಾ ಉಸ್ತುವಾರಿ ಸಚಿವರು, ಬಿಜೆಪಿ ರಾಜ್ಯಾಧ್ಯಕ್ಷರು ಎಲ್ಲರೂ ಮಾತನಾಡಿದ್ದಾರೆ. ಎಸ್, ನಾನು ಒನ್ ಬೈ ಒನ್ ಒಬ್ಬರೇ ಮಾತನಾಡಿದನ್ನು ನಾವು ಕೇಳಿಕೊಂಡು ಬರೋಣ. ಇವತ್ತು ವಿಶ್ವ ಹಿಂದೂ ಪರಿಷತ್ತಿನ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿಗಳಾಗಿರುವಂಥ ಶರಣ್ ಪಂಪುವೆಲ್ ಅವರು ಕೂಡ ಮಾತಾಡಿದ್ದಾರೆ. ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನನ್ನೋದನ್ನು ನೋಡೋಣ. ಇಡೀ ದೇಶದಲ್ಲಿ ಈ ರೀತಿಯ ಕಾರ್ಯಕ್ರಮಗಳು ಆಗ್ತಾ ಇರ್ತದೆ. ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರವರು ಯೋಚನೆ ಮಾಡಿದರು. ಸಾವರ್ಕರ್ ಒಬ್ಬರು ಸ್ವಾತಂತ್ರ್ಯ ಹೋರಾಟಗಾರ. ಸಾವರ್ಕರ್ ಮಾತ್ರ ಅಲ್ಲ, ಬೇರೆ ಬೇರೆ ಮಹಾಪುರುಷರನ್ನು ಸ್ಮರಣೆ ಮಾಡುವಂಥ ಕಾರ್ಯಕ್ರಮ ಸ್ವಾತಂತ್ರ್ಯದ ದಿವಸದಂದು. ಹಾಗಾಗಿ ಯಾರು ತೊಂದರೆ ಕೊಡಲಿಕ್ಕಿಲ್ಲ ಅಂತೇಳಿ ಯೋಚನೆ ಮಾಡಿದರು. ಆದರೆ ಇವತ್ತು ಯಾರು, ನಾವು ದೇಶ ಪ್ರೇಮಿಗಳು, ನಾವು ದೇಶವನ್ನು ಪ್ರೀತಿ ಮಾಡ್ತೇವೆ ಅಂತ ಹೇಳುವಂಥ ಈ ದೇಶದ್ರೋಹಿ, ಸಮಾಜದ್ರೋಹಿ ಸಂಘಟನೆ ಇದೆ, ಇದು ಈ ಕಾರ್ಯಕ್ರಮವನ್ನು ಇವತ್ತು ಅಡ್ಡಿಪಡಿಸ್ತಾ ಇದೆ, ಕಾರ್ಯಕ್ರಮಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ. ಅಂದರೆ ಇವರದು ಅಜೆಂಡಾ ಸ್ಪಷ್ಟವಾಗಿ ಇದೆ. ಯಾರು ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ ಅವರನ್ನು ಬಿಂಬಿಸುವಂಥ ಕೆಲಸ ಆಗಬಾರ್ದು, ಅವರನ್ನು ಸ್ಮರಣೆ ಮಾಡುವಂಥ ಕೆಲಸ ಆಗಬಾರ್ದು ಎಂಬ ಉದ್ದೇಶದಿಂದ ಅಷ್ಟು ಮಾತ್ರ ಅಲ್ಲ, ಈ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಅಡ್ಡಿಪಡಿಸುವ ಮುಖಾಂತರ ಅಶಾಂತಿಯನ್ನು ನಿರ್ಮಾಣ ಮಾಡಿ ಗಲಭೆಯನ್ನು ಸೃಷ್ಟಿ ಮಾಡುವಂಥ ಇದೊಂದು ಷಡ್ಯಂತ್ರ, ಅದಕ್ಕೋಸ್ಕರ ಈ ಕೃತ್ಯವನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಸರ್ಕಾರಕ್ಕೆ ಈಗಾಗಲೇ ಮನವಿ ಮಾಡಿದ್ದೇವೆ, ಗೃಹ ಸಚಿವರಿಗೂ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಮನವಿ ಮಾಡಿದ್ದಾರೆ, ನಿನ್ನೆಯ ಕಾರ್ಯಕ್ರಮಕ್ಕೆ ತೊಂದರೆ ಕೊಟ್ಟವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ. ಹಾಗಾಗಿ ಸರ್ಕಾರ ಯೋಚನೆ ಮಾಡಬೇಕು. ಸರ್ಕಾರದ ಕಾರ್ಯಕ್ರಮವನ್ನು ಈ ರೀತಿ ಅಡ್ಡಿಪಡಿಸುವುದಾದರೆ ಮುಂದಿನ ದಿವಸಗಳಲ್ಲಿ ಇದಕ್ಕೆ ರಕ್ಷಣೆ ಕೊಡಬೇಕಾ, ಅಥವಾ ಯಾರು ಈ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಯಾವ ರೀತಿ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಯೋಚನೆ ಮಾಡಲಿ. ಅದಕ್ಕೋಸ್ಕರ ನಾನು ಮಾಧ್ಯಮದ ಮುಖಾಂತರ ಇನ್ನೊಂದ್ಸಲ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮತ್ತು SDPAಯನ್ನು ಬ್ಯಾನ್ ಮಾಡಬೇಕು. ಕಳೆದ ಹಲವಾರು ವರ್ಷಗಳಿಂದ ಅವರು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ದೇಶಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ, ಸಮಾಜ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ. 2008ರಲ್ಲಿ ಹುಣಸೂರಿನ ಘಟನೆ, ಎರಡು ಕಾಲೇಜ್ ಹೋಗುವಂಥ ವಿದ್ಯಾರ್ಥಿಗಳನ್ನು ಅಪಹರಣ ಮಾಡಿ ದರೋಡೆಗೆ ಇದು ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ರುದ್ರೇಶ್ ಎಂಬಂಥ ಸಂಘದ ಕಾರ್ಯಕರ್ತನ ಕೊಲೆ, ಮೂಡುಬಿದ್ರೆಯಲ್ಲಿ ಪ್ರಶಾಂತ್ ಪೂಜಾರಿ ಎಂಬ ಬಜರಂಗ್ ದಳದ ಕಾರ್ಯಕರ್ತನ ಕೊಲೆ, ಹೀಗಾಗಿ ಎಲ್ಲ ಕಾರ್ಯಕರ್ತರ ಕೊಲೆ. ಅಷ್ಟು ಮಾತ್ರ ಅಲ್ಲ, CAಯನ್ನು ವಿರೋಧ ಮಾಡುವ ನೆಪದಲ್ಲಿ
ಮಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಪೊಲೀಸ್ ಠಾಣೆಗೆ ಬೆಂಕಿ ಕೊಡುವಂಥ ಪ್ರಯತ್ನ, ಪೊಲೀಸ್ ಠಾಣೆಯಲ್ಲಿದ್ದಂಥ ವಾಹನಗಳಿಗೆ ಬೆಂಕಿ ಕೊಡುವುದು, ಅಲ್ಲಿದ್ದಂಥ ಬೆಂಗಳೂರಿನಲ್ಲಿದ್ದಂಥ MLA ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆಯನ್ನು ಧ್ವಂಸ ಮಾಡಿದ್ದಾರೆ, ಸಾಕಷ್ಟು ಹಿಂದೂಗಳ ಮನೆಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಇದನ್ನೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಾವು ಸಾಕಷ್ಟು ಸಲ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿದ್ದೇವೆ, ಮನವಿಯನ್ನು ಮಾಡಿದ್ದೇವೆ. ಇವತ್ತು SDPIಯವರ ದೇಶದ್ರೋಹದ ಚಟುವಟಿಕೆ ಇವತ್ತು ನಿನ್ನೆಯ ಕಾರ್ಯಕ್ರಮವನ್ನು ಅಡ್ಡಿಪಡಿಸುವುದರ ಮುಖಾಂತರ ಸಾಬೀತಾಗಿದೆ. ಈ ಹಿನ್ನೆಲೆಯಲ್ಲಿ ತಕ್ಷಣ ಸರ್ಕಾರ ಇವರೆಲ್ಲ ಯಾವುದೆಲ್ಲ ದೇಶದ್ರೋಹಿ ಚಟುವಟಿಕೆಯನ್ನು ಮಾಡಿದ್ದಾರೆ ಅದನ್ನೆಲ್ಲವನ್ನು ಪರಿಗಣಿಸಿ ತಕ್ಷಣ ಈ ಸಂಘಟನೆಗೆ ಬ್ಯಾನ್ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೀನಿ. ನೋಡಿ, ಕಳೆದ ವರ್ಷ ಯಡಿಯೂರಪ್ಪ ಇವರು ಸಿದ್ದರಾಮಯ್ಯನವರು ಸರ್ಕಾರ ಇರಬೇಕಾದ್ರೂ ನಾವು ಅವರಿಗೆ ಇದನ್ನು ಆಗ್ರಹ ಮಾಡಿದ್ದೀವಿ. ಮೊನ್ನೆ ಯಡಿಯೂರಪ್ಪನವರು ನೂತನ ಮುಖ್ಯಮಂತ್ರಿ ಆದ ಸಮಯದಲ್ಲಿ ಕೂಡ ನಾವು ಧ್ವನಿ ಎತ್ತಿದ್ವಿ. ಹಾಗಾಗಿ ಇವತ್ತು ಹೊಸ ಮುಖ್ಯಮಂತ್ರಿಗಳ ಸರ್ಕಾರ ಬಂದಿದೆ, ಹೊಸ ಬೇರೆ ಬೇರೆ ಮಂತ್ರಿಗಳಿದ್ದಾರೆ. ಹಾಗಾಗಿ ನಾನು ಅವರೆಲ್ಲರಿಗೂ ಆಗ್ರಹ ಮಾಡ್ತಾ ಇದ್ದೇನೆ, ನನಗೆ ಗೊತ್ತಿಲ್ಲ ನಿಮಗೆ ಇಚ್ಛಾಶಕ್ತಿಯ ಕೊರತೆ ಇದೆಯಾ ಅಥವಾ SDPI PFIನವರ ಮಾಹಿತಿ ಇದೆಯಾ ಗೊತ್ತಿಲ್ಲ, ಆದರೆ ಇಡೀ ದೇಶದ ಜನತೆಗೆ ಗೊತ್ತಿದೆ PFI ಮತ್ತು SDPI ಒಂದು ದೇಶದ್ರೋಹಿ ಸಂಘಟನೆ, ಇದಕ್ಕೆ ಭಯೋತ್ಪಾದಕರ ನಂಟು ಇದೆ. ಈಗಾಗಲೇ NIA ಅವರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಬೇರೆ ಬೇರೆ ಕಚೇರಿಗಳಿಗೆ ದಾಳಿ ಮಾಡಿ ಸಾಕಷ್ಟು ಪುರಾವೆಗಳನ್ನು ಸಾಕ್ಷಿಗಳನ್ನು ಸಂಗ್ರಹ ಮಾಡಿದ್ದಾರೆ. ಆದರೆ ನಮಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಇನ್ನೂ ನೀವು ತಡ ಮಾಡ್ತಾ ಇದ್ದೀರಿ. ಹಾಗಾಗಿ ಯಾವ ನೂತನ ಮುಖ್ಯಮಂತ್ರಿಗಳಿದ್ದಾರೆ ಬೊಮ್ಮಾಯಿಯವರು, ನಾನು ಅವರಿಗೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ, ಈ ಸಂದರ್ಭದಲ್ಲಿ ತಕ್ಷಣ ಇವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಎಸ್, ಇದು ಶರಣ್ ಪಂಪೆಲ್ ವಿಶ್ವಹಿಂದೂ ಪರಿಷತ್ತಿನ ಮುಖಂಡರು ಮಾತನಾಡಿರುವಂಥದ್ದು. ಇಲ್ಲಿ ಅವರು ಎತ್ತಿರುವಂಥ ವಿಚಾರ ಕೊನೆಗೆ ನೀವು ಗಮನಿಸಿರ್ಬೋದು, ಈ ಸಂಘಟನೆಯನ್ನು ಬ್ಯಾನ್ ಮಾಡಬೇಕು, ನಿಷೇಧ ಮಾಡಬೇಕು ಅಂತ. ಅಂದರೆ PFI ಮತ್ತು SDPI ಈ ಎರಡೂ ಸಂಘಟನೆಗಳನ್ನು ಬ್ಯಾನ್ ಮಾಡಬೇಕು ಅಂತ. ಎಸ್, ಅದು ಅವರವರ ಏನು ಅಭಿಪ್ರಾಯ, ಅವರವರ ಏನು ವಿಚಾರವನ್ನು ಮುಂದೆ ಇಡುವಂಥದ್ದು. ಎಸ್, ಪ್ರಶ್ನೆ, ಅವರೇ ಅದಕ್ಕೆ ಸಮರ್ಥನೆ ಕೊಟ್ಟರು, ನಾವು ಯಡಿಯೂರಪ್ಪ ಅವರ ಸರ್ಕಾರದಲ್ಲೇ ಇದ್ದಾಗಲೂ ಮನವಿ ಮಾಡಿದ್ದೆವು, ಯಡಿಯೂರಪ್ಪ ಸರ್ಕಾರ ಇದ್ದಾಗಲೂ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೂ ಮನವಿ ಮಾಡಿದ್ದೇವೆ ಅಂತ. ಎಸ್, ಯಡಿಯೂರಪ್ಪ ಸರ್ಕಾರ ಇದ್ದಾಗಲೂ 2 ವರ್ಷ ಯಾಕೆ ಏನು ನಡೀಲಿಲ್ಲ ಅನ್ನೋದು ಪ್ರಶ್ನೆ ಬರುತ್ತೆ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಸಂಘಟನೆಯನ್ನು ಬ್ಯಾನ್ ಮಾಡುವುದು ಎಸ್ ರಾಜ್ಯದಲ್ಲಿರುವಂಥ ಅಧಿಕಾರದಲ್ಲಿರುವಂಥ ಅಥವಾ ಏನು ರಾಜ್ಯ ಸರ್ಕಾರಗಳು ರೆಕಮೆಂಡೇಷನ್ ಶಿಫಾರಸು ಮಾಡಿ ಕೇಂದ್ರ ಸರ್ಕಾರಕ್ಕೆ ಕೊಂಡೊಯ್ದ ಬಳಿಕ ಕೇಂದ್ರ ಸರ್ಕಾರ ತೀರ್ಮಾನ ಮಾಡುತ್ತೆ. ನಾನು ಈ ವಿಚಾರಕ್ಕೆ ಇನ್ನೊಂದು ಬಾರಿ ಚರ್ಚೆ ಮಾಡ್ತೇನೆ. ಯಾಕಂತ ಹೇಳಿದರೆ PFI ಮತ್ತು SDPIಯನ್ನು ನಿಷೇಧ ಮಾಡೋ ವಿಚಾರ ಎಸ್ ಕೇಂದ್ರದಲ್ಲೂ BJP ಸರ್ಕಾರ, ರಾಜ್ಯದಲ್ಲೂ BJP ಸರ್ಕಾರ, ಈ ಮೊದಲು BJP ಸರ್ಕಾರನೇ ಇತ್ತು, ಈ ಮೊದಲು ಕೇಂದ್ರದಲ್ಲಿ BJP ಸರ್ಕಾರನೇ ಇತ್ತು. ಸೊ ಘೋಷಣೆಗಳು ಹೇಳಿಕೆಗಳು ಬರುತ್ತವೆ ಹೋಗ್ತವೆ. ಸೊ ನಾನು ಈ ವಿಚಾರಕ್ಕೆ ಮುಂದಕ್ಕೆ ಎಸ್ ಇವತ್ತು UT ಖಾದರ್ ಅವರು ಮಾತನಾಡಿದ್ದಾರೆ ಈ ಘಟನೆ ಬಗ್ಗೆ. UT ಖಾದರ್ ಅವರು ಮಾತಾಡಿದ್ದಾರೆ. ಖಾದರ್ ಅವರು ಏನು ಮಾತಾಡಿದ್ದಾರೆ ಅಂತ ಕೂಡ ಇಲ್ಲಿ ನೋಡೋಣ. ಇಲ್ಲಿ ಈ ನಡುವೆ ಏನು ಶರಣ್ ಪಂಪ್ವೆಲ್ ಅವರು ಎತ್ತಿದಂಥ ವಿಚಾರಗಳು ಅಂದರೆ SDPI ಮತ್ತು PFI ಸಂಘಟನೆಯ ಅವರು ಟೋಟಲ್ ಇನ್ ಜನರಲ್ ಆಗಿ ಅವರ ಎಲ್ಲ ಕಾರ್ಯಚಟುವಟಿಕೆಗಳ ಬಗ್ಗೆ ಕೂಡ ನಮಗೆ ಏನು ಅನುಮಾನ ಇರುವಂಥದ್ದು, ಗುಮಾನಿ ಇರುವಂಥದ್ದು, ಪ್ರಶ್ನೆ ಇರುವಂಥದ್ದು ಅನ್ನೋದನ್ನು ಕೂಡ ಅವರು ಮಾತಾಡಿದ್ದಾರೆ. ಯಾಕೆಂದರೆ ಕೇವಲ ಪುತ್ತೂರು ಅಥವಾ ಕಬಕದಲ್ಲಿ ನಡೆದ ಘಟನೆ ಮಾತ್ರ ಅಲ್ಲ ಅನ್ನುವ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ಎಸ್, ಪ್ರಶ್ನೆ ಮತ್ತೆ ಕೂಡ ಉಳಿದುಕೊಳ್ಳುವಂಥದ್ದು ಅವರದೇ ಸರ್ಕಾರ ಎಸ್ ಯಾಕೆ ಏನು ಅನ್ನುವಂಥದ್ದು, ಯಾಕೆ ಏನು ಆಗಿಲ್ಲ. ಸೊ ಹಾಗಾಗಿ ನಾವು ಕೆಲವು ವಿಷಯಗಳು ರಾಜಕೀಯ ನಡೆಯುತ್ತೋ ಅನ್ನೋದು ಕೂಡ ಪ್ರಶ್ನೆ ಇರುತ್ತೆ. ಸೊ ಅದಕ್ಕೆ ನಾನು ಹೇಳೋದು, ಸಂಘಟನೆಯನ್ನು ಬ್ಯಾನ್ ಮಾಡಲಿಕ್ಕೆ ಯಾಕೆ ಕಷ್ಟ ಅಂತ. BJPದೇ ಸರ್ಕಾರ ಇತ್ತು, ಯಡಿಯೂರಪ್ಪರವ್ರ ಸರ್ಕಾರ ಇತ್ತು, ಆಚೆ ಕಡೆ ಕೇಂದ್ರದಲ್ಲಿ ಮೋದಿಯವರ ಸರ್ಕಾರ ಇತ್ತು, ಎರಡೂ ಕೂಡ BJP ಸರ್ಕಾರವೇ. ಎಸ್,
ಚರ್ಚೆ ನಾನು ಮುಂದಿನ ಬಾರಿ ನೋಡುವ. ಎಸ್, ಇವಾಗ ಎಸ್ ಈ ಘಟನೆ ಬಗ್ಗೆ ಎಸ್ ಡಿ ಪಿ ಐಯ ಮುಖ್ಯಸ್ಥರ ಏನು ಪುತ್ತೂರು ತಾಲೂಕಿನ ಮುಖ್ಯಸ್ಥರಾಗಿರುವಂಥ ಸಿದ್ದೀಕ್ ಅವರು ಮಾತಾಡಿದರು, ಶರಣ್ ಪಂಪ್ವಾಲ್ ಅವರು ಇವತ್ತು ಮಾತಾಡಿದರು. ಎಸ್, ಇವಾಗ ಯು ಟಿ ಖಾದರ್ ಅವರು, ಉಳ್ಳಾಲದ ಎಮ್ ಎಲ್ ಎ ಯು ಟಿ ಖಾದರ್ ಅವರು ಏನು ಮಾತಾಡಿದ್ದಾರೆ ಅಂತ, ಯು ಟಿ ಖಾದರ್ ಅವರು ಇವತ್ತು ಮಾತನಾಡಿರುವಂಥದ್ದು. ಕಬಕದಲ್ಲಿ ನಿನ್ನೆ ನಡೆದಂಥ ಸ್ವಾತಂತ್ರ್ಯೋತ್ಸವ ದಿವಸ ನಡೆದಂಥ ಘಟನೆ ಅತ್ಯಂತ ದುರದೃಷ್ಟ. ನಮ್ಮ ಕಾನೂನು ಮತ್ತು ನಿಯಮಗಳನ್ನು ಪಾಲಿಸುವುದು ಸರ್ವರ ಇವತ್ತು ಜವಾಬ್ದಾರಿ. ಆದ ಕಾರಣ ಪ್ರತಿಭಟನೆ ಮಾಡುವವರಿಗೆ ಏನಾದರೂ ಪ್ರತಿಭಟನೆ ಮಾಡಬೇಕಂತ ಇದ್ದಿದ್ದರೆ ಬೇರೆ ಬೇರೆ ಕಾನೂನು ರೀತಿಯಲ್ಲಿ ಅವರಿಗೆ ಅವಕಾಶ ಬೇರೆ ಬೇರೆ ರೀತಿ ಇರ್ತದೆ ಅವರ ಇದನ್ನು ಪ್ರದರ್ಶಿಸಲಿಕ್ಕೆ. ಈ ರೀತಿ ಸ್ವಾತಂತ್ರ್ಯೋತ್ಸವದ ಆ ಒಂದು ರಥವನ್ನು ತರದ್ದು ಸರಿಯಲ್ಲ, ಇದು ಸರಿಯಾದ ಒಂದು ಕ್ರಮ ಅಲ್ಲ. ಕೆಲವರು ದೊಡ್ಡತನವನ್ನು ಪ್ರದರ್ಶನ ಮಾಡಲಿಕ್ಕೆ ದೊಡ್ಡತನವನ್ನು ಪ್ರದರ್ಶಿಸಲಿಕ್ಕೆ ಅದು ದಡ್ಡತನದಿಂದ ಮಾಡ್ತಾರೆ. ಅಂಥದ್ದಲ್ಲಿ ಇದನ್ನು ಕೆಲವು ಪ್ರಚಾರಕ್ಕೆ ಮಾಡಿ ಇವತ್ತು ಎಲ್ಲರಿಗೂ ಕೂಡ ಇವತ್ತು ಅಪಾಸೆ ಆಗುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಇವತ್ತು ಆಗ್ತಾಯಿದೆ. ಇದು ಸರಿಯಲ್ಲ ಅಂತ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯುವಕರು ಭಾಳಷ್ಟು ಆಲೋಚನೆ ಮಾಡಿ ಈ ರೀತಿ ಈ ದುಡುಕಿನ ಮತ್ತು ಈ ರೀತಿಯ ಒಂದು ಕಾನೂನು ಕೈಗೆತ್ತಿಕೊಳ್ಳುವಂಥ ಒಂದು ಸಿಸ್ಟಮ್ ಅದು ಯಾವ ಸಮುದಾಯಕ್ಕೂ ಯಾವುದೇ ಸಮಾಜಕ್ಕೂ ನಮ್ಮ ಸಮಾಜಕ್ಕೂ ಕೂಡ ಇವತ್ತು ಪ್ರಯೋಜನ ಆಗುವುದಿಲ್ಲ ಅಂತ ಯಾವುದೇ ಮನೋಭಾವಕ್ಕೂ ಇಲ್ಲ ಕೈ ಬಿಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ಗ್ರಾಮ ಪಂಚಾಯತ್ನವರು ಕಾನೂನು ಪ್ರಕಾರ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಸಾರ್ವರ್ಕರ್ ಅವರು ಸ್ವತಂತ್ರ ಹೋರಾಟಗಾರ ಅಂತ ಯಾರು ಕೂಡ ಹೇಳಿಲ್ಲ. ಸ್ವತಂತ್ರ ಹೋರಾಟಗಾರರು ಜೈಲಲ್ಲಿ ಕೂಡ ಸೇರಿದ್ದರು. ಆ ಜೈಲಿನಲ್ಲಿ ಬ್ರಿಟಿಷರಿಗೆ ಅಪಾಲಿಸಿ ಬರೆದು ಕ್ಷಮೆ ಕೇಳ್ತಾರಲ್ಲ, ಮತ್ತು ಮಹಾತ್ಮ ಗಾಂಧೀಜಿಯ ಆ ಹತ್ಯೆಯಲ್ಲಿ ಅವರು ಭಾಗಿ ಅಂತ ಒಂದು ನಮ್ಗೆ ಗೊತ್ತಿಲ್ಲ ಇತಿಹಾಸ ಮತ್ತು ಕೆಲವು ವಿಚಾರಗಳಿದೆ. ಇದರ ಬಗ್ಗೆ ಭಿನ್ನ ಅಭಿಪ್ರಾಯ ಇದೆ, ಇದರ ಬಗ್ಗೆ ಭಿನ್ನ ಅಭಿಪ್ರಾಯ. ಇದು ಸರಿಯಲ್ಲ, ಬ್ರಿಟಿಷರಿಗೆ ಅಪಾಲಜಿ ಬರೆದದ್ದು ಸರಿಯಲ್ಲ ಆ ಇದರಲ್ಲಿ, ಅದರ ಬಗ್ಗೆ ಮತ್ತು ಇನ್ನಿತ ಅದರ ಬಗ್ಗೆ ಭಿನ್ನ ಅಭಿಪ್ರಾಯ ಇದೆ. ಈ ಭಿನ್ನ ವ್ಯಕ್ತ ಯಾರಿಗೆ ಮಾಡಬೇಕಿದ್ರೆ ಕಾನೂನುಬದ್ಧ ಅವರವ್ರಿಗೆ ಜನಜಾಗೃತಿ ಕಾರ್ಯಕ್ರಮ ಮಾಡ್ಬೋದು. ಆದರೆ ಪಂಚಾಯತ್ನವರು ಅಧಿಕೃತವಾಗಿ ಮಾಡಿದಂತಹ ಆ ಸ್ವತಂತ್ರ ರಥವನ್ನು ಹೋಗಿ ನಿಲ್ಲಿಸುವುದು ಅದು ಸರಿಯಾದ ಕ್ರಮ ಅಲ್ಲ. ಇಂಥ ಯಾವುದೇ ಕಾನೂನನ್ನು ಯಾರೇ ಕೈಗೆತ್ತಿಕೊಂಡು ಅಂಥ ಕಾರ್ಯಕ್ರಮ ಇಂಥ ಒಂದು ಘಟನೆ ಅದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಅದು ಯಾರಿಗೂ ಕೂಡ ಪ್ರಯೋಜನ ಇಲ್ಲ. ಇದು ನಮ್ಮ ಸಮಾಜಕ್ಕೆ ಸಮುದಾಯಕ್ಕೆ ದೇಶಕ್ಕೆ ಯಾವುದೇ ಕೂಡ ಒಂದು ಪ್ರಯೋಜನ ಇಲ್ಲದಂಥ ಒಂದು ನಕಾರಾತ್ಮಕವಾದ ಆಲೋಚನೆ. ಯುವ ಜನಾಂಗ ಇವತ್ತು ಸಕಾರಾತ್ಮಕವಾಗಿ ಆಲೋಚನೆ ಮಾಡಿಕೊಂಡು ಹೋಗುವ. ಎಸ್, ಯು ಟಿ ಖಾದರ್ ಅವರು ಉಳ್ಳಾಲ ಕ್ಷೇತ್ರದ ಎಮ್ ಎಲ್ ಎ ಅವರು, ಮಾಜಿ ಸಚಿವರು ಎಸ್ ಅವರು ಮಾತನಾಡಿರುವಂಥ ವಿಚಾರ. ಎಸ್, ಒಟ್ಟು ಘಟನೆ ಅಂದರೆ ಈ ಪಂಚಾಯತ್ ವತಿಯಿಂದ ಅಧಿಕೃತವಾಗಿ ನಡೀತಾ ಇದ್ದಂಥ ಒಂದು ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ. ಸೊ ಇಂಥ ಕಾರ್ಯಕ್ರಮದ ಸಂದರ್ಭದಲ್ಲಿ ಈ ರೀತಿಯ ಅಡ್ಡಿಪಡಿಸುವುದು ಅದು ಸೂಕ್ತ ಅಲ್ಲ, ಅದು ಸೂಕ್ತ ಅಲ್ಲ. ಸೊ ಯಾಕಂತ ಹೇಳಿದ್ರೆ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸುವುದು ಅದೊಂದು ಗೌರವ ಸೂಚಕ ಕೂಡ ಅಲ್ಲ ಅನ್ನುವಂಥದ್ದು ಅವರ ಅಭಿಪ್ರಾಯ. ಜೊತೆಗೆ ಒಂದು ವೇಳೆ ಅವರಿಗೆ ಪ್ರತಿಭಟನೆ ಮಾಡಬೇಕು ಅಂತ ಇದ್ದರೆ ಅದಕ್ಕೆ ಬೇರೆ ವೇದಿಕೆಗಳು, ಬೇರೆ ಸ್ಥಳಗಳು ಇದ್ದಾವೆ. ಸೊ ರಥವನ್ನು ತಡೆಯುವಂಥದ್ದು ಅದು ಅಷ್ಟು ಒಳ್ಳೆಯ ನಡೆಯಲ್ಲ, ಅದೊಂದು ಸೌಜನ್ಯದ ನಡೆಯಲ್ಲ, ಮತ್ತೊಂದು ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಅದು ಮಾಡಬೇಕಾದ ಪ್ರತಿಭಟನೆ ಕೂಡ ಅಲ್ಲ ಅನ್ನುವಂಥದ್ದು ಅವರ ಅಭಿಪ್ರಾಯ. ಆದರೆ ಇಷ್ಟರ ನಡುವೆ ಕೂಡ ಎಸ್, ಸಾವರ್ಕರ್ ಅವರು ಸ್ವಾತಂತ್ರ್ಯ ಹೋರಾಟಗಾರರನ್ನು ನೀವು ನೆನಪಿಸಿಕೊಳ್ಳುವಂಥದ್ದು ಎಲ್ಲ ಮಾಡಿ, ಸಾವರ್ಕರ್ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಅನ್ನುವ ಬಗ್ಗೆ ಎಸ್ ಇರುವಂಥ ಪ್ರಶ್ನೆಗಳ ಬಗ್ಗೆ ಅದು ಮತ್ತೆ ಚರ್ಚೆ ಮಾಡಬೇಕಾದ ವಿಚಾರ. ಬ್ರಿಟಿಷರ ಅವಧಿಯಲ್ಲಿ ಎಸ್ ಬ್ರಿಟಿಷರಿಗೆ ಕ್ಷಮಾಪಣ ಪತ್ರವನ್ನು ಬರೆದುಕೊಟ್ಟಂಥವರು ಸಾವರ್ಕರ್. ಸೊ ಹಾಗಾಗಿ ನನಗೆ ಏನು ಈ ವಿಚಾರದಲ್ಲಿ ಅಂದರೆ ಆಕ್ಷೇಪ, ಯಾಕಂತ ಹೇಳಿದ್ರೆ ನೀವು ಏನೀಗ ಖಾದರ್ ಅವರು ಹೇಳಿರುವಂಥ ಅಭಿಪ್ರಾಯ ಯಾಕಂತ ಹೇಳಿದ್ರೆ ಅದು ನಾವು ಚರ್ಚೆ ಮತ್ತು ಅಧ್ಯಯನ ಮಾಡಬೇಕಾದ ವಿಚಾರ. ಸೊ ಆದರೆ ಅದೊಂದೇ ನೆಪವನ್ನು ಇಟ್ಟುಕೊಂಡು
ಅದೊಂದೇ ನೆಪವನ್ನು ಇಟ್ಟುಕೊಂಡು ಈ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡುವಂಥದ್ದು ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸುವಂಥದ್ದು ಅದು ಕೇವಲ ಪ್ರಚಾರಕ್ಕೆ ಇರಬಹುದು, ಅದೊಂದು ದಡ್ಡತನದ ನಡೆ ಅಂತ. ಸೊ ಎಸ್, ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಪುತ್ತೂರು ಎಸ್ ಡಿ ಪಿ ಐ ಪಕ್ಷದ ಅಧ್ಯಕ್ಷರಾಗಿರುವಂಥ ಸಿದ್ದಿಕ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸಿದ್ದಿಕ್ ಅವರು ನಮಸ್ಕಾರ. ನಮಸ್ತೆ. ಈಗ ನಾವು ನಿನ್ನೆ ದಿವಸದ ಘಟನೆ, ನಿನ್ನೆ ದಿವಸದ ಕಬಕದಲ್ಲಿ ನಡೆದಂಥ ಘಟನೆ ಒಂದು ವಿಚಾರ, ಮತ್ತೆ ಅಲ್ಲಿ ನಿಮ್ಮ ಪಕ್ಷದ ಕಾರ್ಯಕರ್ತರು ಎತ್ತಿರುವಂಥ ಪ್ರಶ್ನೆ ಏನು ಎಸ್, ಅದು ಈ ಒಂದು ಸಂದರ್ಭದಲ್ಲಿ ಸಾವರ್ಕರ್ ಅವರ ಫೋಟೋವನ್ನು ಯಾಕೆ ಇರಿಸಿದ್ದೀರಿ? ಒಂದು ವೇಳೆ ಇರಿಸಿದ್ದೇ ಆದರೆ ಎಸ್ ಟಿಪ್ಪು ಸುಲ್ತಾನ್ ಕೂಡ ಫೋಟೋ ಇಡಬಹುದಿತ್ತು ಅನ್ನುವಂಥ ಒಂದು ಪ್ರಶ್ನೆ. ಮತ್ತೆ ನಾವು ಇವತ್ತು ಕೂಡ ನೋಡಿದ್ದೇವೆ ಅನೇಕ ಮಂದಿ ಪರ ಮತ್ತು ವಿರೋಧ ಮಾತಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಎಮ್ ಎಲ್ ಎಗಳು, ಆಮೇಲೆ ಕಾಂಗ್ರೆಸ್ ಎಮ್ ಎಲ್ ಎಗಳು, ಜೊತೆಗೆ ನಮ್ಮ ಮಂತ್ರಿಗಳು ಎಲ್ಲ ಮಾತಾಡಿದ್ದಾರೆ. ಬಿ ಜೆ ಪಿ ವಲಯದಿಂದ ಎಸ್ ತೀವ್ರವಾದಂಥ ವಿರೋಧ. ಕಾಂಗ್ರೆಸ್ನವರು ಒಂದು ಮಟ್ಟಿಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಥ ರೀತಿಯ ಮಾತುಗಳು. ನಿಮ್ಮ ನಡೆ ಸರಿ ಇರಲಿಲ್ಲ, ಪ್ರತಿಭಟನೆ ಬೇರೆ ಕಡೆ ಮಾಡಬಹುದಿತ್ತು, ಆದರೆ ನೀವು ಎತ್ತಿದ ಪ್ರಶ್ನೆ ಸಾವರ್ಕರ್ ಅವರದು ಅದು ಅಧ್ಯಯನಕ್ಕೆ ಯೋಗ್ಯವಾದಂಥ ವಿಚಾರ ಅಂತ. ಸೊ ನಾನು ಈ ಒಂದು ಶೋನ ಆರಂಭ ಮಾಡುವ ಸಂದರ್ಭದಲ್ಲಿ ನೀವು ಹೇಳಿದ ನಿನ್ನೆ ಮಾತನಾಡಿದ ವಿಚಾರವನ್ನು ಕೂಡ ನಾವು ಟೆಲಿಕಾಸ್ಟ್ ಮಾಡಿದೆವು, ಸಿದ್ದಿಕ್ ಅವರೇ ಮಾಡಿದೆವು. ಎಸ್, ನೀವು ಇವತ್ತಿನೆಲ್ಲ ಬೆಳವಣಿಗೆಯನ್ನು ನೋಡಿಕೊಂಡು ಏನು ಈ ಹೊತ್ತಲ್ಲಿ ಈ ಕ್ಷಣದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಿ? ನಿನ್ನೆ ಇದ್ದು ಬೇಡ, ನಿನ್ನೆ ವಿಷಯ ನಿಮಗೆ ಗೊತ್ತಿದೆ ಏನಾಗಿದೆ ಅಂತ ಹೇಳಿ. ಅಲ್ಲಿ ನಡೆದ ಘಟನೆ ಬಗ್ಗೆ ನಿಮಗೆ ಈಗಾಗಲೇ ಹೇಳಿ ಆಗಿದೆ. ಹೌದು, ನಿನ್ನೆ ಏನು ಹೇಳಿದ್ರೆ ಈ 73 ವರ್ಷಗಳಲ್ಲಿ ಇಷ್ಟುವರೆಗಿನ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಕಾಣದಂತಹ ಒಂದು ಇದು. ಹೌದು, 75ನೇ ಸ್ವಾತಂತ್ರ್ಯೋತ್ಸವ, 74 ಆಗಿ 75ನೇ ಸ್ವಾತಂತ್ರ್ಯದಲ್ಲಿ ಇದು ಹೊಸತಾಗಿ ಒಂದು ರಥವನ್ನ ಇಟ್ಟುಕೊಂಡು ಒಂದು ಪಂಚಾಯತ್ರಿಂದ ಹೋಗುವಂತಹ ಯಾತ್ರೆ. ಇದು ಅಲ್ಲಿಯ ಪಂಚಾಯತ್ ಸದಸ್ಯರಿಗೆ ಕೂಡ ಗೊತ್ತಿಲ್ಲ. ನಮ್ಮ ಎಸ್ ಡಿ ಪಿ 2 ಸದಸ್ಯರಲ್ಲಿ ಇದ್ದಾರೆ, ಪಂಚಾಯತ್ಲಿ ಗೆದ್ದು ಬಂದವರು ಇದ್ದಾರೆ, ಅವರಿಗೂ ಗೊತ್ತಿರ್ಲಿಲ್ಲ. ಇವರು ಫ್ಲಾಗ್ ಆಗಿ ನಂತರ ಈ ರಥ ಹೊರಡ್ಲಿಕ್ಕಾಗುವಾಗ ಅದರಲ್ಲಿ ಈ ಸಾರ್ವಾರಕನ ಪಟ ಕಾಣ್ತದೆ, ಇನ್ನಿತರ ಸ್ವಾತಂತ್ರ್ಯ ಹೋರಾಟಗಾರರ ಪಟ ಕಾಣ್ತದೆ. ಇದನ್ನ ಕೇಳಿದ್ರು ಅಲ್ಲಿದ್ದಂತಹ ಸ್ಥಳೀಯ ಕಾರ್ಯಕರ್ತರು, ಊರಿನವರು ಕೂಡ ಕೇಳಿದ್ರು, ಇದು ಯಾಕೆ ಹೊಸದಾಗಿ ಒಂದು ರಥ ಅದರಲ್ಲಿ ಸಾರ್ವರ್ಕರ ಕೊಟ್ಟ ಯಾಕೆ ಅದು ಬೇಕಾ ಅಂತ ಕೇಳಿದ್ರು. ಸಹಜವಾಗಿ ಬರುವಂತ ಒಂದು ಪ್ರಶ್ನೆ. ಪ್ರತಿ ವರ್ಷ ಆಚರಿಸಿಕೊಂಡು ಈ ರಥ ನಡೆಸುವಂತಿದ್ರೆ ಅದರಲ್ಲಿ ಪ್ರಶ್ನೆ ಬರ್ತಿರ್ಲಿಲ್ಲ. ಅದು ಈ ಯಾರು ಪಂಚಾಯತ್ನಿಂದ ಮೊದಲೇ ಹೇಳಿಕೊಡ್ತಿದ್ರು ಬರ್ತಿರ್ಲಿಲ್ಲ. ಸಾಮಾನ್ಯ ಸಭೆಯಲ್ಲಿ ಅದನ್ನ ಮಂಜೂರು ಮಾಡ್ತಿದ್ರು ಆ ಪ್ರಶ್ನೆ ಬರ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಸದಸ್ಯರಲ್ಲಿ ಇದ್ರು. ಏಕಾಏಕಿ ಪಂಚಾಯತ್ನವರು ಈ ರೀತಿ ಮಾಡುವಾಗ ಅಲ್ಲಿ ಪ್ರಶ್ನೆ ಉದ್ಭವ ಆದ್ದು ಸಹಜವಾಗಿರ್ತದೆ. ಇದನ್ನ ಕೇಳುವಾಗ ಸ್ವಲ್ಪ ಮಾತಾಡುವಾಗ ಸ್ವಲ್ಪ ಜೋರ್ಜೋರಾಗಿದೆ, ಸ್ವಲ್ಪ ಇದಾಗಿದೆ ಹೊರತು ಬೇರೆ ಏನೇ ಆಗ್ಲಿಲ್ಲ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಮಾತುಕತೆ ಆಯ್ತು, ಇವರು ತೆಗಿಬೇಕು, ಸಾರ್ವಜನಿಕರ ಪಟ ತೆಗಿಬೇಕು ಯಾಕೆ ರೀತಿ ಮಾಡಿದ್ರು ಅಂತ ಕೇಳುವಾಗ ಮಾತುಕತೆ ಆಗ್ತದೆ ಸ್ವಲ್ಪ. ಇಲ್ಲ ಅದು ನಮಗೆ ಸರ್ಕಾರದ ಸುತ್ತೋಲೆ ಇದು, ಅವರು ಸ್ವಾತಂತ್ರ್ಯ ಹೋರಾಟಗಾರರು ಸಾರ್ವಜನಿಕ ಕೇಳುವಾಗ ಆ ಸ್ವಾತಂತ್ರ್ಯ ಹೋರಾಟಗಾರಲ್ಲಿ ಟಿಪ್ಪು ಕೂಡ ಸ್ವಾತಂತ್ರ್ಯ ಹೋರಾಟಗಾರಲ್ಲ, ಅವರ ಫೋಟೋ ಕೂಡ ಹಾಕ್ಬೋದಿತ್ತಲ್ವ ಅಂತ ಮಾತನ್ನು ಅವ್ರು ಹೇಳಿದ್ರು. ತಪ್ಪಲ್ಲ, ಸಾರ್ವರ್ಕರು ಸ್ವಾತಂತ್ರ್ಯ ಹೋರಾಟಗಾರದ್ದು ಬಿಜೆಪಿ ಆಡಳಿತ ಬಂದ ನಂತರ 1947 2014 ಬಿಜೆಪಿ ಸರ್ಕಾರ ಬಂದಿದೆ, ಆದ್ರೆ 5-10 ವರ್ಷಗಳಿಂದ ವಾಜಪೇಯಿ ಸರ್ಕಾರ ಇದ್ದರೂ ಕೂಡ ಅವಾಗ ವಿರೋಧ ಹೇಳುದಿಲ್ಲ. ಸಾರ್ವರ್ಕರ್ ಏನು ಸ್ವಾತಂತ್ರ್ಯ ಹೋರಾಟಗಾರಿಲ್ಲ ಇತ್ತೀಚೆಗೆ, ಆದ್ರೆ ಟಿಪ್ಪು ಸುಲ್ತಾನ್ ಸ್ವಾತಂತ್ರ್ಯ ಹೋರಾಟಗಾರ ಅಂತೇಳಿ 150 ವರ್ಷಗಳ ಇತಿಹಾಸ ಇದೆ, ಚರಿತ್ರೆ ಇದೆ. ನಾವು ಶಾಲೆಗೆ ಹೋಗುವಂತ ಕಲಿತಂತಹ ಸಮಾಜ ಬುಕ್ಕದಲ್ಲಿ, ಹಿಸ್ಟರಿ ಪುಸ್ತಕದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಟಿಪ್ಪು ಅಂತ ಹೇಳಿದಿತ್ತು. ಇವರು ಹೇಳಿ ತಪ್ಪಿಲ್ಲ. ಸಾರ್ವರ್ಕರ್ ಆದ್ ಯಾವಾಗ? ಇತ್ತೀಚೆಗೆ. ಹೌದಾ ಅಲ್ವಾ? ಈಗ ಹೌದಾ ಅಲ್ಲವಾ ಅನ್ನುವುದು ಎಸ್ ಚರ್ಚೆಯ ವಿಚಾರ. ಇದು ಸಿದ್ದಿಕ್ ಅವರೇ, ಸಾರ್ವರ್ಕರ್ ಅವರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಚಾಲ್ತಿಯಲ್ಲಿದ್ದರು, ಹೋರಾಟದಲ್ಲೂ ಕೂಡ ಇದ್ದರು. ಈಗ ನಿಮ್ಮ ಪ್ರಶ್ನೆ ಇರುವಂಥದ್ದು, ಅವರು ಕ್ಷಮಾಪಣ ಪತ್ರ ಬರೆದು ಕೊಟ್ಟಿದ್ದಾರೆ, ಸೊ ಹಾಗಾಗಿ ಅವರು ಹೋರಾಟಗಾರ ಆಗಿರ್ಲಿಕ್ಕಿಲ್ಲ. ಸ್ವಾತಂತ್ರ್ಯ ಹೋರಾಟಗಾರ ಆಗಿದ್ರೆ ಬ್ರಿಟಿಷರಿಗೆ ಶರಣರಾಗಿ
ಒಂದು ಮಾಫಿ ಸಾಕ್ಷಿ ಹೇಳಿಕೊಂಡು ಶರಣಾಗತಿ ಆಗಿಕೊಂಡು ಬರುವುದು ಸ್ವಾತಂತ್ರ್ಯ ಹೋರಾಟಗಾರರಲ್ಲ, ಅಲ್ಲಿ ಹೇಡಿ ಆಗ್ತಾರೆ. ಒಬ್ಬ ಸ್ವಾತಂತ್ರ್ಯ ಹೋರಾಟಗೆ ಟಿಪ್ಪು ಸುಲ್ತಾನೆ ಹಾಗೆ ಹೋರಾಟ ಮಾಡಿದ್ದಾರೆ, ತನ್ನ ಎರಡು ಮಕ್ಕಳನ್ನ ಗಲ್ಲಿಗಿಟ್ಟರು ಚಿಂತೆ ಇಲ್ಲ. ಆದ್ರೆ ನನ್ನ ಇಂಡಿಯಾ ದೇಶದ ನನ್ನ ನೆಲವನ್ನ ನಿಮಗೆ ಬ್ರಿಟಿಷರಿಗೆ ನಾನು ಬಿಟ್ಟು ಕೊಡ್ಲಿಕ್ಕೆ ಸಿದ್ಧನಿಲ್ಲ, ಯಾವುದೇ ಪ್ರಾಣ ತ್ಯಾಗದು ಸಿದ್ಧ ಅಂತ ಹೇಳುವಂತದ್ದನ್ನು ತೋರಿಸಿ ಅವರೊಂದಿಗೆ ಹೋರಾಡಿ ವೀರ ಮರಣವನ್ನಪ್ಪಿದ್ದಾರೆ. ಅದು ಸ್ವಾತಂತ್ರ್ಯ ಹೋರಾಟ ಬಿಟ್ಟು ಅದೇ ತುಂಬಾ ಜನ ಇದ್ದಾರೆ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ತುಂಬಾ ಬಂದಿದ್ದಾರೆ, ಅವರ ಹೆಸರು ಅಗತ್ಯಿಲ್ಲ, ಒಬ್ಬರೇ ಟಿಪ್ಪು ಸುಲ್ತಾನ ಹೆಸರು ಮಾತ್ರ ನಾವು ಹೇಳ್ತೇವೆ, ತುಂಬಾ ಹೋರಾಟಗಾರರು ಮಾಡಿದ್ದಾರೆ. ಆದ್ರೆ ಸಾರ್ವರ್ಗರಿ ಏನ್ ಹೇಳಿದ್ದಾರೆ, ಕ್ಷಮಾಪಣೆಯನ್ನು ಬರೆದು ಪ್ರಾಣವನ್ನ ಬೇಡಿ, ನನ್ನನ್ನು ಏನು ಮಾಡಬೇಡಿ, ಇನ್ನು ಮುಂದೆ ನಾನು ಸ್ವಾತಂತ್ರ್ಯದ ಹೋರಾಟದಲ್ಲಿ ಭಾಗಿಯಾಗುವುದಿಲ್ಲ, ಸ್ವತಃ ಹೋರಾಟಗಾರ ಹೆಸರು ನಿಮಗೆ ತಿಳಿಪಡಿಸಿದಂತೇಳಿ ಬರೆದು ಬಂದದ್ದು ಹೌದಲ್ವಾ, ಹೌದಲ್ವಾ ಅಂದ್ರೆ ನೀವು ಕೇಳ್ಬೇಡಿ ಅಂತ ಹೇಳಿದ್ರು. ಆದ ಕಾರಣ ಇಲ್ಲಿ ಪ್ರಶ್ನೆ ಬರುವಂತದ್ದು, ಮತ್ತೆ ನಿನ್ನೆ ಘಟನೆ ಅಷ್ಟೇ ಆದದ್ದು ಎಷ್ಟು ಹೊರತು ಇದನ್ನ ಸಂಘ ಪರಿವಾರದ ಫ್ಯಾಸಿಸ್ಟ್ ಶಕ್ತಿಗಳು ತುಂಬಾ ದೊಡ್ಡ ಮಟ್ಟದ್ದು ಮಾಡಿದ್ದೆ ಹೊರತು. ಸಿದ್ದಿಕ್ ಅವರೇ ಈ ನಡುವೆ ಇವತ್ತಿನ ಏನು ಬೆಳವಣಿಗೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪೋಯಲ್ ಅವರು ಕೂಡ ಆಗ್ರಹ ಮಾಡಿದ್ದಾರೆ, ಎಸ್ ಡಿ ಪಿ ಐ ಮತ್ತು ಪಿ ಎಫ್ ಐ ಸಂಘಟನೆಯನ್ನು ನಿಷೇಧ ಮಾಡಬೇಕು ಅಂತ. ಏನ್ ಹೇಳ್ತೀರಿ ನೋಡಿ, ಬ್ಯಾನ್ ಮಾಡಬೇಕಾದ್ರೆ ಪ್ರಥಮವಾಗಿ ಮಾಡಬೇಕಾದ ಆರ್ ಎಸ್ ಎಸ್ ಅನ್ನು. ಈ ದೇಶದ ವಿಭಜನೆಗೆ, ಈ ದೇಶದ ಸಹೋದರತೆಗೆ, ಈ ದೇಶದ ಅಖಂಡತೆಗೆ ಇಲ್ಲಿ ಯಾರು ಮಾಡಿದ್ದು? ಎಸ್ ಡಿ ಪಿ ಐ 2009 ಪ್ರಾರಂಭವಾಯಿತು, ಪಾಪ್ಯುಲರ್ ಫ್ರಂಟ್ 2007 ಅದರ ನಂತರ, ಅದರ ಹಿಂದೆ ಎಷ್ಟು ಕೋಮುಗಳು ಗಲಭೆಗಳು, ಎಷ್ಟು ಆರ್ ಎಸ್ ಪ್ರಚೋದಿತ ಬ್ಲಾಸ್ಟ್ಗಳು ನಡೆದಿದೆ. ಪ್ರಪ್ರಥಮವಾಗಿ ಯಾರು ಮಾಡಿದ್ದು? ಇತಿಹಾಸವನ್ನ ತಿಳ್ಕೊಳ್ಬೇಕು, ಅವರ ಸ್ಟಡಿ ಮಾಡಬೇಕು, ಆರ್ ಎಸ್ ಎಸ್ ಅನ್ನ ಸ್ಟಡಿ ಮಾಡಿ, ಎಸ್ ಡಿ ಪಿ ಅನ್ನ ಸ್ಟಡಿ ಮಾಡಿ, ಪಾಪ್ಯುಲರ್ ಫ್ರಂಟ್ ಸ್ಟಡಿ ಮಾಡಿ, ಕಂಪೇರ್ ಮಾಡಿ. ಈ 10-12 ವರ್ಷಗಳಲ್ಲಿ ನಡೆದದ್ದು, ಈ ಹಿಂದೆ ಆರ್ ಎಸ್ ಎಸ್ ಹುಟ್ಟಿನಿಂದ ಬಂದದನ್ನ ನೀವು ನೋಡಿ, ಯಾವ್ದನ್ನ ಮಾಡಬೇಕು? ಆರ್ ಎಸ್ ಎಸ್ ಅನ್ನ ಮಾಡಬೇಕು. ಪ್ರಥಮವಾಗಿ ಇಂಡಿಯಾದಲ್ಲಿ ಸಹೋದರತೆಯಿಂದ, ಭಾತೃತ್ವದಿಂದ ಇಂಡಿಯಾ ದೇಶದ ಪ್ರಜೆಗಳು ಎಲ್ಲರೂ ಒಟ್ಟಾಗಿ ಬದುಕಬೇಕಾದ್ರೆ, ಸಹೋದರತೆ ಬದುಕಬೇಕಾದ್ರೆ ಆರ್ ಎಸ್ ಎಸ್ ಬ್ಯಾನ್ ಮಾಡಿದ್ರೆ ಸಾಕು, ಎಲ್ಲ ಸರಿ ಹೋಗ್ತದೆ. ಈಗ ಸಿದ್ದಿಕ್ ಅವರೇ, ಯು ಟಿ ಖಾದರ್ ಅವರೊಂದು ಮಾತನ್ನು ಇವತ್ತು ಹೇಳಿದರು. ಏನಂತ ಹೇಳಿದ್ರೆ, ಎಸ್ ನಿಮ್ಮ ಆಕ್ಷೇಪಗಳು ಇದ್ದಿದ್ದರೆ ಅಥವಾ ಪ್ರತಿಭಟನೆ ಮಾಡಲಿಕ್ಕೆ ಬೇರೆ ಸ್ಥಳ ಬೇರೆ ಸಮಯವನ್ನು ಬಳಸಿಕೊಳ್ಳಬಹುದಿತ್ತು, ಸ್ವಾತಂತ್ರ್ಯದ ಈ ಒಂದು ಕಾರ್ಯಕ್ರಮ ನಡೆಯುವ ಹೊತ್ತಿಗೆ ಇದು ಮಾಡಿದ ಏನು ಪ್ರತಿಭಟನೆ ಮಾಡಿದ ನಡೆ ಅದು ಸರಿಯಲ್ಲ ಮತ್ತು ಅದು ಸೂಕ್ತವಾದ ಸಮಯವೂ ಆಗಿರಲಿಲ್ಲ ಅಂತ. ಸರಿ, ಯುಟಿಕಾದರೂ ಅವರ ರಾಜಕೀಯವನ್ನು ಅವ್ರು ಹೇಳ್ತಾರೆ, ಇಲ್ಲಿ ಅದು ನಮಗೆ ಗೊತ್ತಿರುವ ಎಲ್ಲರಿಗೂ ಗೊತ್ತಿರುತ್ತೆ ವಿಷಯ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇವರಿಗೆ ಏಕಾಏಕಿ ಇಂಥ ಒಂದು ರಥವನ್ನು ಕಂಡಾಗ ಇವರು ಪ್ರಶ್ನಿಸಿದ್ದಾರೆ ಅಂದ್ರೆ ಮಾತುಕತೆ ಮಾಡೇ ಮಾಡ್ತಾಳು, ಚಿತ್ತಾರ ಹಾಕಿದ್ದಾರೆ. ಪೊಲೀಸ್ನವರು ಬಂದಾಗ ಇವರು ಬಿಟ್ಟು ಕೊಟ್ಟಿದ್ದಾರೆ, ಅದ ನಂತರ ಇದು ಮಾಡಲಿಲ್ಲ. ಅಲ್ಲಿ ಕೇಳುವಂತ ರೈಟ್ ಇದೆ, ಪ್ರಶ್ನೆ ಮಾಡಬಹುದು, ಅದರಲ್ಲಿ ಸ್ವಲ್ಪ ವಾಗ್ವಾನ ಆಗಿದೆ ಅಷ್ಟೇ. ಅಂದ್ರೆ ಸ್ವಲ್ಪ ಹೊತ್ತು ಕೆಲವೇ ರಥವೆಲ್ಲ ಹೋದ ನಂತರ ಮತ್ತೆ ಕೇಳಿ ಏನು ಪ್ರಯೋಜನ ಉಂಟು? ಈಗ ನೀವು ಹೇಳುವಂತದ್ದು ಕೆಲವೇ ನಿಮಿಷಗಳು ಮಾತ್ರ ಅಲ್ಲಿ ಪ್ರತಿಭಟನೆ ನಡೆದಿದೆ, ಅಲ್ಲೇ ಫ್ಲಾಗ್ ಹೋಸ್ಟಿಂಗ್ ಆಗಿ ಅಲ್ಲೇ ಇದ್ದಂತ ಸ್ಥಳೀಯ ಕಾರ್ಯಕರ್ತರು ಬೇರೆ ಕಡೆಯಿಂದ ಬಂದವರೇನಿಲ್ಲ, ಅಂದ್ರೆ ಧ್ವಜಾರೋಹಣ ಮಾಡಿ ಬಂದಂತಹ ಅಲ್ಲಿಯದೇ ಜನರು, ಆನ್ ದಿ ಸ್ಪಾಟ್ ಅಲ್ಲಿ ನಡೆದಂತ ಒಂದು ಘಟನೆ ಅದು. ಅಂದ್ರೆ ತುಂಬಾ ಹೊತ್ತು ನಡೆಯಲಿಲ್ಲ, ಕೇವಲ ಕೆಲವೇ ನಿಮಿಷಗಳಷ್ಟೇ ಈ ಒಂದು ಘಟನಾವಳಿ ನಡೆಯಿತು. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬಂದ್ರು, ಬಂದವರು ಇದು ಮಾಡಿದ್ರು. ನೋಡಿ, ಈಗ ಅಲ್ಲಿ ಪಿಡಿಒನವರು ಹೇಳಿದ್ರು ನಮಗೆ, ಅದು ಸರ್ಕಾರದ ಬಂದು ಸುತ್ತೋಲೆ, ಇದು ನಮ್ಮ ಗ್ರಾಮ ಪಂಚಾಯತ್ ಹೋಗ್ತೇವೆ. ಇಲ್ಲಿ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೋಗ್ಬೇಕಾದಂತಹ ಈ ರಥ ಪುತ್ತೂರು ಬಸ್ ನಿಲ್ದಾಣಕ್ಕೆ ಬಂದಿದೆ. ಸರ್ಕಾರದ ಈ ಒಂದು ವಾಹನದಲ್ಲಿ ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಾಗಲೇ ಕೇಸರಿ ಕೊಟ್ಟು ನಮ್ಮ 3 ಜೈಲಲ್ಲಿದ್ದಾರೆ. ಅದೇ ವಾಹನ ಕಬಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯನ್ನ ಬಿಟ್ಟು ಪುತ್ತೂರು ಸಮಿತಿ ವ್ಯಾಪ್ತಿಗೆ ಬಂದು ಬಸ್ ನಿಲ್ದಾಣ ಪಕ್ಕ ನಿಂತುಕೊಂಡು ಅಲ್ಲಿ ಇಲ್ಲದೆ ಪ್ರಚೋದಿತ ಭಾಷಣವನ್ನ ಮಾಡ್ಲಿಕ್ಕೆ ಈ ವಾಹನವನ್ನ ಬಳಸಿದ್ದಾರೆ. ತಪ್ಪಲ್ವಾ? ಅಲ್ಲಿ ಚುನಾವಣಾ ನಿಯಂತ್ರಣ ಆಗಿದೆ,
ಸರ್ಕಾರಿ ನಿಯೋಜಿತ ವಾಹನದ ಉಲ್ಲಂಘನೆಯಾಗಿದೆ, ಅದನ್ನ ಯಾಕೆ ಅರ್ಥ ಮಾಡಿದಿಲ್ಲ? ಆ ಗಾಡಿ ಯಾಕೆ ಅಲ್ಲಿಗೆ ಬಂತು? ಅಲ್ಲಿ ನೋಡಿ, ಅಲ್ಲಿ ನಮ್ಮ ನಗರಾಧ್ಯಕ್ಷರು ಸ್ಪೀಚ್ ಮಾಡಿದ್ರು, ಇನ್ನೊಬ್ರು ಸ್ಪೀಚ್ ಮಾಡಿದ್ರು, ಅವ್ಯಾಪ್ತ ಶಬ್ದಗಳಿಂದ ಬೈದ್ರು. ಯುವ ಗಾಡಿ ಇಟ್ಕೊಂಡು ಇದೇ ವಾಹನವನ್ನಿಟ್ಕೊಂಡು ಅದು ದೊಡ್ಡ ತಪ್ಪು ನೋಡಿ. ಇದರಲ್ಲಿ ಪಿಡಿಒರ ಕೈ ಮಾಡಿದ ಅವರನ್ನು ಅಮಾನತು ಮಾಡಬೇಕು. ಅವರ ವ್ಯಾಪ್ತಿ ಸರಿ, ಕಬಕ್ಕದ ಕಬಕ್ಕ ವ್ಯಾಪ್ತಿಯಲ್ಲಿ ಅದ್ರ ಇಟ್ಕೊಳ್ವ. ಅವರಾಗತ್ತೆ ಇದು ತಪ್ಪಲ್ವಾ? ಅದು ದೊಡ್ಡ ತಪ್ಪು, ಪಿಡಿಒನವ್ರ ದೊಡ್ಡ ತಪ್ಪು, ಅಧ್ಯಕ್ಷರ ದೊಡ್ಡ ತಪ್ಪು. ನಾವು ಅದರ ಮೇಲೆ ಕಂಪ್ಲೇಂಟ್ ಮಾಡ್ತೇವೆ, ಪಿಡಿಒನ ಮೇಲೆ ಬೇಕಾದ ಕಾನೂನು ಕ್ರಮ ಜಯಿಸಲಿಕ್ಕೆ ನಾವು ಕೂಡ ಹೋರಾಟ ಮಾಡ್ತೇವೆ. ಓಕೆ ಸಿದ್ದಿಕ್ ಅವರೇ, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಇದು ಸಿದ್ದಿಕ್ ಅವರ ಅಭಿಪ್ರಾಯಗಳು. ಪುತ್ತೂರಿನಿಂದ ಸಿದ್ದಿಕ್ ಅವರು ಮಾತನಾಡಿರುವಂಥದ್ದು, ಪುತ್ತೂರು ತಾಲೂಕು ಎಸ್ ಡಿ ಪಿ ಐ ಅಧ್ಯಕ್ಷರು. ಎಸ್, ನಾನು ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಅವರು, ಮಂತ್ರಿಗಳು ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದರು. ಎಸ್, ಏನು ಮಾತಾಡಿದ್ರು ಅಂತ ನೋಡೋಣ. ಕೋಟ ಶ್ರೀನಿವಾಸ ಪೂಜಾರಿ ಅವರು, ಸಮಾಜ ಕಲ್ಯಾಣ ಇಲಾಖೆ ಸಚಿವರು, ಪಂಚಾಯತ್ ಅಧ್ಯಕ್ಷರು. ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಬಕದಲ್ಲಿ ಅಲ್ಲಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಂಭ್ರಮದ ಸ್ವಾತಂತ್ರ್ಯ ರಥವನ್ನು ಕೊಂಡೊಯ್ಯುತ್ತಿರುವ ಸಂದರ್ಭ, ಆ ರಥದಲ್ಲಿರುವಂಥ ಸಂಗೊಳ್ಳಿ ರಾಯಣ್ಣ, ವೀರ ಸಾವರ್ಕರ್ರಂಥ ಮಹಾನ್ ಪುರುಷರ ಫೋಟೋವನ್ನು ತೆಗಿಬೇಕು, ಅಲ್ಲಿ ಇತರ ಫೋಟೋ ನೀಡಬೇಕು ಅಂತೇಳಿ ಕೆಲವು ವ್ಯಕ್ತಿಗಳು ಸ್ವಾತಂತ್ರ್ಯವನ್ನು ಅಡ್ಡ ಹಾಕಿ ಕಿರುಕುಳ ಕೊಟ್ಟು ದಾಂಧಲೆ ಎಬ್ಬಿಸಿದ್ದನ್ನು ಗಮನಿಸಲಾಗಿದೆ. ಸ್ಪಷ್ಟವಾದ ಮಾತುಗಳಲ್ಲಿ ನಾವೆಲ್ಲ ಹೇಳ್ತಾ ಇರೋದೇನೆಂದರೆ, ಯಾವೇ ನಮ್ಮ ಗ್ರಾಮಾಂತರಗಳ ಗಮನಕ್ಕೆ, ರಾಜ್ಯಾಧ್ಯಕ್ಷರ ಗಮನಕ್ಕೆ ವಿಚಾರವನ್ನು ತರಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಶಾಂತಿಯುತವಾದಂಥ ಒಂದು ಜಿಲ್ಲೆ ಮತ್ತು ಸ್ವಾತಂತ್ರ್ಯ ಸಂಭ್ರಮಕ್ಕೆ ಇಡೀ ದೇಶವೇ ಹೆಮ್ಮೆ ಪಡುವಂಥ ಇವತ್ತಿನ ದಿವಸ, ಕೆಲವರು ಸ್ವಾತಂತ್ರ್ಯದ ರಥವನ್ನು ಅಡ್ಡ ಹಾಕಿ ದಾಂಧಲೆ ಮಾಡ್ತಾರೆ ಅಂತ ಹೇಳಿದರೆ, ತಾಲಿಬಾನಿ ಸಂಸ್ಕೃತಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀಲಿಕ್ಕೆ ಬಿಡೋದಿಲ್ಲ. ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುತ್ತೆ ಮತ್ತು ಯಾರು ಈ ಸ್ವಾತಂತ್ರ್ಯ ರಥಕ್ಕೆ ಅಡ್ಡ ಹಾಕಿದ್ದವರು ಅವ್ರ ಬಂಧನ ಮಾಡಲಿಕ್ಕೆ, ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರಕ್ಕೆ, ಅದರಲ್ಲೂ ಮಾನ್ಯ ಗ್ರಾಮಾಂತರಿಗಳಿಗೆ ಆಗ್ರಹಪಡಿಸಿದ್ದೇನೆ. ಅತ್ಯಂತ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ತಮ್ಮ ಯೋಚನೆ. ಕೋಟ ಶ್ರೀನಿವಾಸ ಪೂಜಾರಿ ಅವರು ಮಂತ್ರಿಗಳು ಹೇಳಿರುವಂಥ ಮಾತು. ನಮ್ಮ ಜೊತೆಗೆ ರಮಣಾಥ ರೈ ಅವರು ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು, ಮಾಜಿ ಸಚಿವರು ಮತ್ತು ಬಂಟ್ವಾಳ ಕ್ಷೇತ್ರದ ಮಾಜಿ MLA ಅವರು ಕೂಡ, ಬಿ ರಮಣಾಥ ರೈ ಅವರು ಕೂಡ ಈ ಘಟನೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಮಣಾಥ ರೈ ಅವರು ಹೇಳಿರುವ ವಿಚಾರ ಏನಂತ ನೋಡೋಣ. ಅದನ್ನು ಮಾಡಬೇಕಾದಲ್ಲಿ ಜಿಲ್ಲಾ ಆಡಳಿತ ಸರ್ಕಾರ ಹೊಣೆಗಾರಿಕೆಯನ್ನು ವಹಿಸಿಕೊಂಡು ಅದನ್ನು ಸರಿ ಮಾಡಬೇಕು. ನಾವು ಇಷ್ಟರವರೆಗೆ ನಮ್ಮ ಸರ್ಕಾರದಾಗ ಸ್ವಾತಂತ್ರ್ಯ ದಿನಾಚರಣೆಯ ದಿವಸ ಘರ್ಷಣೆ ಆಗುವಂಥದ್ದನ್ನು ನಾವು ಆಗಲಿಕ್ಕೆ ಬಿಡಲಿಲ್ಲ, ಅಂತ ಅವಕಾಶಗಳಿಲ್ಲ. ಇದಕ್ಕೆ ಮತೀಯವಾದಿಗಳು ಎರಡು ಕಡೆನಿದ್ದಾರೆ ಮತ್ತು ಸರ್ಕಾರ ಹೊಣೆ ಅಂತ ಈ ಸಂದರ್ಭ ಹೇಳಿ ಅಷ್ಟೇ ಹೇಳ್ತೀನಿ. ನಾನು ಅದಕ್ಕೆ ಮುಂದಕ್ಕೆ ಮಾತಾಡಿದೆ, ಅದು ಅಂಥದ್ದು ಇಂಥದ್ದು ಅಂತ ನಾನು ಹೇಳೋದಿಲ್ಲ. ಘಟನೆಗೆ ಅವರು ಹೊಣೆ, ಘಟನೆ ಆಗದಂತೆ ನೋಡಿಕೊಳ್ತಕ್ಕಂಥ ಹೊಣೆಗಾರಿಕೆ. ಎಸ್ ಎಸ್, ಇದು ರಮಣಾಥ ರೈ ಅವರು ಮಾತನಾಡಿರುವಂಥ ವಿಚಾರ. ಸರ್ಕಾರ ಘಟನೆ ಬಗ್ಗೆ ಏನು ಈ ರೀತಿ ಮಾಡೋದಾಗೆ ನೋಡಿಕೊಳ್ಳಬಹುದಿತ್ತು ಅನ್ನುವಂಥದ್ದು ಅವರ ಅಭಿಪ್ರಾಯ. ಎಸ್, ಈ ನಡುವೆ ನಮ್ಮ ಜೊತೆಗೆ ವಿಶ್ವ ಹಿಂದೂ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ, ವಿಭಾಗೀಯ ಕಾರ್ಯದರ್ಶಿಗಳು ಆಗಿರುವಂಥ ಶರಣ್ ಪಂಪೇಲ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಶರಣ್ ಪಂಪೇಲ್ ಅವರು, ನಮಸ್ಕಾರ. ನಮಸ್ಕಾರ. ಈಗ ನೀವು ಮಧ್ಯಾಹ್ನ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದನ್ನು ನಾವು ಈಗಾಗಲೇ ಇಲ್ಲಿ ಟೆಲಿಕಾಸ್ಟ್ ಮಾಡಿದೆವು. ಆ ನಡುವೆ ಪುತ್ತೂರಿನ SDP ಮುಖಂಡರು ಆ ನಂತರ ನಿಮ್ಮ ಹೇಳಿಕೆಯನ್ನು ಕೇಳಿಸಿಕೊಂಡ ನಂತರ ಕೂಡ ಮಾತಾಡಿದರು. ಅವರು ಹೇಳುವಂಥ ವಿಚಾರ, ನಾವು ಕೇವಲ ಒಂದು ನಿಮಿಷದ ಪ್ರತಿಭಟನೆ ಮಾತ್ರ ಅಲ್ಲಿ ನಡೆಸಿದ್ದೆವು ಒಂದು, ಮತ್ತೆ ನಾವು ಆ ನಂತರ ಕಾರ್ಯಕ್ರಮ ಯಥಾಪ್ರಕಾರ ನಡೆದಿದೆ ಅನ್ನುವಂಥ ಒಂದು ವಿಚಾರ. ಎರಡನೇ ವಿಚಾರ, ನೀವು ಸಂಘಟನೆಯನ್ನು ಏನು ನಿಷೇಧ ಮಾಡಲಿಕ್ಕೆ ಒತ್ತಾಯ ಮಾಡಿರುವಂಥ ವಿಚಾರ ಏನಿದೆ, ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಅವರು ಹೇಳಿರುವಂಥದ್ದು, ಸಂಘ ಪರಿವಾರದ ಸಂಘಟನೆಗಳನ್ನು RSS ಅನ್ನು ನಿಷೇಧ ಮಾಡಬೇಕು ಅಂತ. ಇದು ಎರಡು ವಿಚಾರ. ಸೊ ಮತ್ತೆ ಸಾವರ್ಕರ್ ಅವರ ವಿಚಾರಕ್ಕೆ ಬರುವಾಗ ಅವರು ಕ್ಷಮಾಪಣೆ ಕೇಳಿದ್ದರು ಅಂತ, ಈ ಮೂರು ವಿಚಾರಗಳನ್ನು ಅವರು ತಿರುಗಾ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇದು ಶರಣ್ ಅವರೇ, ಒಂದು ಎಸ್ ನೀವು ಎಸ್ ಒಂದನೇದು ನಿನ್ನೆ ನಡೆದಂತ ಕಾರ್ಯಕ್ರಮ ಯಾರು ಸಂಘಟನೆ ಹೆಸರಲ್ಲಿ ಮಾಡಿಲ್ಲ.
ಅಥವಾ ಯಾರೋ ಒಂದು ಬಿಜೆಪಿ ಪಕ್ಷದ ಕಾರ್ಯಕ್ರಮ ಅಲ್ಲ, ಅದು ಖಂಡಿತ ಸರ್ಕಾರದ ಕಾರ್ಯಕ್ರಮ. ಅದು ಸರ್ಕಾರ ಈ ವರ್ಷ ಅಮೃತ ಮಹೋತ್ಸವದ ದೃಷ್ಟಿಯಿಂದ ಇಡೀ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸ್ವಾತಂತ್ರ್ಯೋತ್ಸವದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಒಂದು ನಿರ್ಣಯವನ್ನು ಮಾಡಿದೆ. ಆ ಸರ್ಕಾರ ನಿರ್ಣಯ ಮಾಡಿದ ಮೇಲೆ ಸರ್ಕಾರ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಮಾಡಬೇಕಾದ್ರೆ ಅಲ್ಲಿ ವೀರ ಸಾವರ್ಕರ್ ಇದ್ದು ಫೋಟೋ ಇಡ್ತಾರೆ, ಇನ್ನು ಇನ್ನೊಬ್ರು ಮಹಾಪುರುಷರದ್ದು ಫೋಟೋ ಇಟ್ಟು ಕಾರ್ಯಕ್ರಮ ಮಾಡಬೇಕಾದ್ರೆ ಇವರು ಐದಾರು ಜನ ಬಂದು ಪಂಚಾಯತ್ ಮೆಂಬರ್ ನೀವು ಫೋಟೋ ತೆಗೆಯದಿದ್ರೆ ಇವರು ಒಂದು ನಿಮಿಷ ಪ್ರತಿಭಟನೆ ಮಾಡಿದಲ್ಲ, ನೀವು ಫೋಟೋವನ್ನು ತೆಗೆಯಬೇಕು ಮತ್ತೆ ಫೋಟೋದಲ್ಲಿ ಟಿಪ್ಪುವಿನ ಫೋಟೋ ಹಾಕ್ಬೇಕು, ಆಗ ಮಾತ್ರ ನಾವು ಇದನ್ನು ಮಾಡ್ಲಿಕ್ಕೆ ನಾವು ಬಿಡ್ತೀವಿ ಅಂತ ಹೇಳಿ ಇವರಲ್ಲಿ ಅದನ್ನು ತಡೆಯುತ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಅರ್ಥ ಇದೆಯಾ? ಯಾರು ಸಾವರ್ಕರ್? ಇವರು ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ಒಬ್ಬ ಅಪ್ರತಿಮ ಹೋರಾಟಗಾರ ಅವರು ವೀರ ಸಾವರ್ಕರ್. ಇವತ್ತು ಅಂಡಮಾನ್ ನಲ್ಲಿ ಅಲ್ಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಾವರ್ಕರ್ ನ ಹೆಸರಿಟ್ಟಿದ್ದಾರೆ. ಇವತ್ತು ಪಾರ್ಲಿಮೆಂಟ್ ನಲ್ಲಿ ಸಾವರ್ಕರ್ ನ ಇದು ಫೋಟೋವನ್ನು ಅನಾವರಣ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಸಾವರ್ಕರ್ ನ ಸಾಕಷ್ಟು ಪ್ರತಿಮೆಗಳಿದೆ, ಸಾಕಷ್ಟು ಪುಸ್ತಕಗಳಿದೆ. ಈ ರೀತಿ ಇರಬೇಕಾದ್ರೆ ಇವರು ಒಂದೇ ಸಲ ಬಂದು ನಮ್ಮ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಬಿಡುವುದಿಲ್ಲ. ಉದ್ದೇಶ ಇದ್ದದ್ದು ನಾವು ಈ ಕಾರ್ಯಕ್ರಮಕ್ಕೆ ಅಡ್ಡಪಡಿಸಿ ಕಪಕದಲ್ಲಿ ಗಲಭೆಯನ್ನು ಎಬ್ಬಿಸಬೇಕೆಂಬ ದೃಷ್ಟಿಯಿಂದಲೇ ಈ ಕಾರ್ಯಕ್ರಮವನ್ನು ತಡೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಎರಡನೇದು, ನಾವು ಪಿಎಫ್ಐ ಎಸ್ಡಿಪಿಐ ಬ್ಯಾನ್ ಮಾಡಲಿಕ್ಕೆ ಇವತ್ತು ನಿನ್ನೆ ಹೇಳ್ತಾ ಇಲ್ಲ. ಕಳೆದ 2005 ಯಾವಾಗ ಇವರದು ಕೆಎಫ್ ಇತ್ತು, ಆಮೇಲೆ ಪಿಎಫ್ಐ ಇತ್ತು, ಆಮೇಲೆ ಇವತ್ತು ಎಸ್ಡಿಪಿ ಅಂತ ರಾಜಕೀಯ ಪಕ್ಷ ಮಾಡಿದ್ದಾರೆ, ಅವತ್ತಿನಿಂದ ನಾವು ಗೊಬ್ಬೆ ಆಗ್ತಾ ಇದ್ದೀವಿ. ಇವರು ಮಾಡಿದಂತ ದೇಶದ್ರೋಹಿ ಚಟುವಟಿಕೆ, ಭಯೋತ್ಪಾದಕ ಚಟುವಟಿಕೆ, ನಮ್ಮ ಹಿಂದೂ ಕಾರ್ಯಕರ್ತರ ಹತ್ಯೆ ಎಂದ್ರೆ ಇವರದು ಕೈವಾಡ, ಎನ್ಆರ್ಸಿಯ ಹೆಸರಿನಲ್ಲಿ ಇವರದು ಪ್ರತಿಭಟನೆ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಕೊಡುವುದು, ಹಿಂದೂಗಳ ಮನೆಗಳನ್ನು ಧ್ವಂಸ ಮಾಡುವುದು, ಹಿಂದೂಗಳ ಕಾರ್ಯಕ್ರಮಕ್ಕೆ ತೊಂದರೆ ಕೊಡುವುದು. ಅಷ್ಟು ಮಾತ್ರ ಅಲ್ಲ, ಇವತ್ತು ಎನ್ಐಎ ಅವರು ಇವರ ಇಡೀ ದೇಶದಲ್ಲಿದ್ದಂತ ಪಿಎಫ್ಐ ಕಚೇರಿ ಮೇಲೆ ದಾಳಿ ಮಾಡಿ ಸಾಕಷ್ಟು ಸಾಕ್ಷಿಗಳನ್ನು ಪುರಾವೆಗಳನ್ನು ಸಂಗ್ರಹ ಮಾಡಿದ್ದಾರೆ. ಹಾಗಾಗಿ ನಾವು ಸರ್ಕಾರಕ್ಕೆ ಪದೇ ಪದೇ ಕರಾವಳಿಯಲ್ಲಿ ಈ ರೀತಿಯ ಗಲಭೆ ಸೃಷ್ಟಿಯಾಗಲು, ಈ ರೀತಿಯ ದಬ್ಬಾಳಿಕೆ ಆಗಲು, ಈ ರೀತಿಯ ಘಟನೆಗಳು ನಡೆಯಲು ಇದರ ಹಿಂದೆ ಎಸ್ಡಿಪಿಐ ಪಿಎಫ್ಐ ನ ಕುಮ್ಮಕ್ಕಿದೆ. ಹಾಗಾಗಿ ಸಮಾಜದಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಈ ಸಂಘಟನೆ ಬ್ಯಾನ್ ಆಗ್ಲೇಬೇಕು. ಆರ್ಎಸ್ಎಸ್, ವಿಶ್ವ ಹಿಂದೂ ಪರಿಷತ್, ಬಜರಂಗ್ ದಳ ಯಾವ ದೇಶದ್ರೋಹಿ ಕೆಲಸ ಮಾಡಿದೆ? ಯಾವ ಸಮಾಜದ್ರೋಹಿ ಕೆಲಸ ಮಾಡಿದೆ? ಇಡೀ ನಮ್ಮ ದೇಶದಲ್ಲಿ 65,000 ಹೆಚ್ಚು ಸಮಿತಿಗಳಿವೆ, ಘಟಕಗಳಿವೆ, ಸಾಕಷ್ಟು ಸೇವಾ ಚಟುವಟಿಕೆಗಳನ್ನು ಮಾಡ್ತೀವಿ, ಸಾಕಷ್ಟು ದೇಶದ ಬಗ್ಗೆ ಹೋರಾಟ ಮಾಡ್ತೀವಿ. ಈಗ ಈಗ ಶರಣವರೇ, ಈ ಮಧ್ಯೆ ಈಗ ಸಿದ್ದಿಕ್ ಅವರು ಎಸ್ ನೀವು ಹೇಳಿದಾಗೆ ಪಿಎಫ್ಐ ಅಥವಾ ಎಸ್ಡಿಪಿಐ ಇವೆಲ್ಲ ಏನು 2006-2005 ನಂತರ ಸ್ಥಾಪನೆ ಆಯಿತು, ಅದಕ್ಕಿಂತ ಮೊದಲು ಈ ದೇಶದಲ್ಲಿ ತುಂಬ ಗಲಭೆಗಳೆಲ್ಲ ಆಗಿತ್ತು, ಕೃತ್ಯಗಳೆಲ್ಲ ನಡೆದಿತ್ತು, ಇದಕ್ಕೆ ಇದೆಲ್ಲ ಯಾರು ನಡೆಸಿದ್ರು ಅಂತ ಒಂದು ಪ್ರಶ್ನೆ ಎತ್ತಿದ್ದಾರೆ. ನಾನು ಹೇಳ್ಬೇಕಂತ ಇಲ್ಲ, ನಮ್ಮ ಸ್ವಾತಂತ್ರ್ಯ ಪೂರ್ವದ ನಮ್ಮ ಚರಿತ್ರೆಯನ್ನು ಇತಿಹಾಸವನ್ನು ನೋಡಿದ್ರು ಈ ದೇಶದಲ್ಲಿ ದೇಶದ್ರೋಹಿ ಚಟುವಟಿಕೆ, ಹಿಂದೂಗಳ ಹತ್ಯೆ, ದೇವಸ್ಥಾನ ಮಠ ಮಂದಿರಗಳ ಧ್ವಂಸ ಯಾರು ಮಾಡಿದ್ರು ಅಂತ ಇಡೀ ಜಗತ್ತಿಗೆ ಗೊತ್ತಿದೆ, ನಮ್ಮ ದೇಶಕ್ಕೂ ಗೊತ್ತಿದೆ. ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಈ ದೇಶದಲ್ಲಿ ಗಲಭೆ ಹುಟ್ಟು ಹಾಕಿದ್ ಯಾರು ಎಲ್ಲವೂ ಗೊತ್ತಿದೆ. ಆದ್ರೆ ಅವತ್ತು ಅವರಿಗೆ ಒಂದು ಆ ವೇದಿಕೆ ಇರಲಿಲ್ಲ, ಸಂಘಟನೆ ಇರಲಿಲ್ಲ. ಇದನ್ನೆಲ್ಲವನ್ನು ಇಟ್ಕೊಂಡು ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಆ ವೇದಿಕೆಯ ಮುಖಾಂತರ ಸಮಾಜದಲ್ಲಿ ಒಂದು ಕಡೆ ನಾವು ಒಳ್ಳೆಯವರು, ರಾಷ್ಟ್ರ ಪ್ರೇಮಿಗಳು, ದೇಶ ಪ್ರೇಮಿಗಳು ಎಂಬಂತ ಒಂದು ಬಿಂಬಿಸುವುದು, ಹಿಂದ್ಗಡೆ ದೇಶ ವಿರೋಧಿಯ ಚಟುವಟಿಕೆ, ಸಮಾಜ ವಿರೋಧಿ ಚಟುವಟಿಕೆ, ಭಯೋತ್ಪಾದಕರಿಗೆ ಬೆಂಬಲ, ಈ ರೀತಿಯ ಕೆಲಸಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ಹಾಗಾಗಿ
ಸ್ಪಷ್ಟವಾಗಿ ಇವತ್ತು ಸಮಾಜಕ್ಕೆ ಗೊತ್ತಿದೆ, ಇವತ್ತು ಮಾಧ್ಯಮ ಇರಬಹುದು, ಸಾಮಾನ್ಯ ಜನರಿಗೆ ಇರಬಹುದು, ಎಲ್ರಿಗೆ ಪಿಎಫ್ಐ ಅಂದ್ರೆ ಏನು, ಎಸ್ಡಿಪಿ ಅಂದ್ರೆ ಏನು, ಎಲ್ರಿಗೆ ಗೊತ್ತಾಗಿ ಬಿಟ್ಟಿದೆ. ಹಾಗಾಗಿ ನಾನು ಹೇಳುವಂತ ಅಗತ್ಯ ಇಲ್ಲ. ಕಳೆದ ಹಲವಾರು ವರ್ಷಗಳಲ್ಲಿ ಕರಾವಳಿಯಲ್ಲಿ ಆಗುತ್ತಿರುವಂತ ಎಲ್ಲ ಹತ್ಯೆ ಎಲ್ಲ ಗಲಭೆಗಳ ಹಿಂದೆ ಇವರದು ಕೈವಾಡ ಸ್ಪಷ್ಟ ಇದೆ. ಮೊನ್ನೆ ಮೊನ್ನೆ ಮಂಗಳೂರಲ್ಲಿ ಎನ್ಆರ್ಸಿ ಘಟನೆ ಆಗ್ಬೇಕಾದ್ರೆ ಏನ್ ಮಾಡಿದ್ರು ಇವರು? ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಕೊಡ್ಲಿಕ್ಕೆ ಹೋಗ್ಲಿಲ್ವಾ ಇವರು? ಕೇರಳದಿಂದ ಸಾಕಷ್ಟು ಜನ ಇವರ ಜನ ಇಲ್ಲಿ ಬಂದು ಗಲಾಟೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಲಿಲ್ವಾ? ಗೋಲಿಬಾರ ಆಯ್ತು, ಗಟ್ಟಿಗಳಾಯ್ತು. ಮೊನ್ನೆ ಮೊನ್ನೆ ಗೋಡೆ ಬರಹ ಬರೀತಾರೆ ಮಂಗಳೂರಲ್ಲಿ. ಸೊ ಈಗ ಈಗ ಶರಣವರೇ, ಅಂತಿಮವಾಗಿ ನೀವು ಹೇಳುವಂತದ್ದು ಈ ಸಂಘಟನೆಯನ್ನು ನಿಷೇಧ ಮಾಡ್ಲಿಕ್ಕೆ ಸರ್ಕಾರ ಕ್ರಮ ಕೊಳ್ಬೇಕಂತ? ನೋಡಿ, ಈ ಸಂಘಟನೆ ಮೇಲೆ ನಿಷೇಧ ಹೇರಿದ್ರೆ ಮಾತ್ರ ಈ ಜಿಲ್ಲೆಯಲ್ಲಿ ಶಾಂತಿ ನೆಲೆಸುತ್ತೆ. ಎರಡನೇದು, ಯಾರು ಈ ರೀತಿಯ ಕೃತ್ಯಗಳನ್ನು ಮಾಡ್ತಾರೆ ಅವರ ಮೇಲೆ ಸೂಕ್ತವಾದಂತಹ ಕಾನೂನು ಕ್ರಮವನ್ನು ತೆಗೆದುಕೊಂಡ್ರೆ ಮಾತ್ರ ಇಲ್ಲಿ ಜನ ನೆಮ್ಮದಿಯಾಗಿ ಬದುಕ್ತಾರೆ. ಇವತ್ತು ನಾವು ಕೂಡ ಅದನ್ನೇ ಹೇಳುದು, ನಮ್ಗೆ ಬೇಕಾದದ್ದು ಸೌಹಾರ್ದ. ನಾವಿಲ್ಲಿ ಎಲ್ರು ಸಹಬಾಳ್ವೆಯಿಂದ ಜೀವನ ಮಾಡಬೇಕು. ನಾವೆಲ್ಲರ ಮುಸಲ್ಮಾನರು, ನಾವು ಇರೋದು ಮಾಡ್ತಾ ಇಲ್ಲ. ನಾವು ಯಾರು ಈ ಕೃತ್ಯ ದೇಶ ವಿರೋಧಿ ಚಟುವಟಿಕೆ ಯಾರು ಮಾಡ್ತಾ ಇದ್ದಾರೆ, ನಾವು ಅವರನ್ನು ಮಾತ್ರ ವಿರೋಧ ಮಾಡ್ತಾ ಇದ್ದೇವೆ. ಅವರ ವಿರುದ್ಧ ಮಾತ್ರ ನಮ್ದು ಪ್ರತಿಭಟನೆ. ಇವತ್ತು ಹೋಗಿ 4-7 ಜನ ಮುಸಲ್ಮಾನ್ ಮುಖಂಡರು ನನ್ನ ಮೇಲೆ ದೂರು ಕೊಟ್ಟಿದ್ದಾರೆ. ನಾನು ಮುಸಲ್ಮಾನ್ ಮೌಲ್ಯಗಳ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿದ್ದೇನೆ ಅಂತ. ನಾನು ಹಾಗೆ ಮಾತಾಡ್ಲೇ ಇಲ್ಲ. ನಾನು ಹೇಳಿದ್ದು, ನಿಮ್ಮ ಯಾರು ಹುಡುಗರಿದ್ದಾರೆ ಅವರಿಗೆ ಬುದ್ಧಿ ಹೇಳಿ, ಈ ರೀತಿಯ ಕೆಲಸಗಳನ್ನು ಮಾಡಬೇಡಿ ಎಂಬ ದೃಷ್ಟಿಯಿಂದ ಹೇಳಿದ್ದೇನೆ ಹೊರತು, ಯಾರಿಗೂ ಅವಮಾನ ಆಗ್ಬೇಕು ಅಥವಾ ಯಾರಿಗೂ ಅಪಮಾನ ಆಗುವಂತ, ಧರ್ಮಗುರುಗಳಿಗೆ ಅಪಮಾನ ಆಗುವಂತ ಮಾತನ್ನು ನಾನು ಹೇಳಿಲ್ಲ. ಅಂದ್ರೆ ಅಲ್ಲಿ ಬಿಚ್ಚುವಂತ ಕೆಲಸವನ್ನು ಇವರು ಇವತ್ತು ಮಾಡ್ತಾ ಇದ್ದಾರೆ. ನಾಳೆ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸುಮಾರು 40 ಠಾಣೆಗಳಲ್ಲಿ ಬೆಳಿಗ್ಗೆ 11 ಎಲ್ಲಾ ಪೊಲೀಸ್ ಸ್ಟೇಷನ್ಗಳ ಎದುರು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಎಸ್ಡಿಪಿಐ ಪಿಎಫ್ಐ ಅನ್ನು ಬ್ಯಾನ್ ಮಾಡಬೇಕು. ಮತ್ತೆ ನಿನ್ನೆ ಕಬಕದಲ್ಲಿ ಯಾವ ಘಟನೆ ಆಗಿದೆ, ಅದನ್ನು ಯಾರು ಮಾಡಿದ್ದಾರೆ, ಅವರೆಲ್ಲರ ಮೇಲೆ ಕಠಿಣವಾದಂತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿ ನಾಳೆ ಜಿಲ್ಲೆಯಾದ್ಯಂತ ನಮ್ದು ಪ್ರತಿಭಟನೆ ಇದೆ. ಶರಣ್ ಪಂಪಲ್ ಅವರ ಅಭಿಪ್ರಾಯ. ವಿಶ್ವ ಹಿಂದೂ ಪರಿಷತ್ತು ಸಂಘಟನೆಯ ವಿಭಾಗೀಯ ಕಾರ್ಯದರ್ಶಿ ನಾವು ನಾಳೆ ಕೂಡ ಈ ವಿಚಾರವಾಗಿ ಪ್ರತಿಭಟನೆಯನ್ನು ನಡೆಸಲಿಕ್ಕೆ ಇದ್ದೇವೆ ಅನ್ನುವಂಥ ವಿಚಾರವನ್ನು ಅವರು ಇಲ್ಲಿ ಹೇಳಿದ್ದಾರೆ. ಸಾವರ್ಕರ್ ಅವರ ಹೆಸರಿನಲ್ಲಿ ಅಥವಾ ಅವರ ಹೆಸರಿನ ಕಾರಣಕ್ಕಾಗಿ ಅಥವಾ ಅವರ ಫೋಟೋವನ್ನು ಬಳಸಿಕೊಂಡ ಕಾರಣಕ್ಕಾಗಿ ನಡೆದಂಥ ಒಂದು ಪ್ರತಿಭಟನೆ. ಸೊ ಅದು ಇಡೀ ಜಿಲ್ಲೆಯಲ್ಲಿ ಇವತ್ತು ಭಾರಿ ಸಂಚಲನ ಮೂಡಲಿಕ್ಕೆ ಕಾರಣವಾಗಿತ್ತು. ಎಲ್ಲ ವಲಯದ, ಅಂದರೆ ಅದು SDPI ಮುಖಂಡರುಗಳಿರ್ಬೋದು ಅಥವಾ BJP ಮುಖಂಡರಿರ್ಬೋದು ಅಥವಾ ಕಾಂಗ್ರೆಸ್ ಮುಖಂಡರಿರ್ಬೋದು ಅಥವಾ ನಮ್ಮ ಸಚಿವರುಗಳು ಎಲ್ಲರೂ ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ನಾನು ಎಲ್ಲ ಸಂಘಟನೆಯವರು VHP ಸಂಘಟನೆಯವರು ಕೂಡ ಮಾತನಾಡಿದಂಥ ವಿಚಾರ, ಜೊತೆಗೆ ಸಿದ್ದಿಕ್ ಅವರು SDPI ಮುಖಂಡರು ಮಾತನಾಡಿದ ವಿಚಾರ ಎಲ್ಲವನ್ನು ನಾನು ನಿಮ್ಮ ಮುಂದೆ ಇರಿಸಿದ್ದೇನೆ. ನಾನು ಈ ಒಂದು ಶೋನಲ್ಲೇ ಸಮಾಪನ ಮಾಡಬೇಕಾಗಿದೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ನಿಪ್ಪಾನ್ ಪೇ.